रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः आचार्यः पवनोऽस्माकम् आचार्याणी पवनो, आचार्या, च भारती देवो नारायणश्रीशः देवीमङ्गलदेवता दुर्वादिध्वान्तरवये वैष्णवेन्दी वरेन्दवे श्रीराघवेन्द्रगुरवे नमोऽत्यन्तदयालवे वादे विजयशीलाय वरदाय वरार्थिनां ವದಾನ್ಯನಸಿಂಹಾಯ ವರದೇಂದ್ರಾಯ ತೇ ನಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಷ್ಟದ ವಂದೇ ಪರಿವ್ರಾಟ್ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಓಂ ಅಧುನಾ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಐದನೇ ದಿನವಾದಂಥ ಇಂದು ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಇಂತಹ ಸುಸಂದರ್ಭದಲ್ಲಿ ಎರಡು ಮಾತನಾಡಲು ಅವಕಾಶ ಸಿಗುವುದು ನನ್ನ ಭಾಗ್ಯ ಅಂತ ಭಾವಿಸುತ್ತಿದ್ದೇನೆ ಹಿ ಆಚಾರ್ಯರು ಹೇಳಿದ ಹಾಗೆ ಒಂದು ಕೆಲವು ಹೊತ್ತು ವಾಯುಸ್ತುತಿಯ ಬಗ್ಗೆ ಆಚಾರ್ಯರ ಜೀವನ ಚರಿತ್ರೆ ಬಗ್ಗೆ ಹೇಳಲು ಇಚ್ಛೆಪಡ್ತೇನೆ ವಾದಿರಾಜರು ಒಂದು ಮಾತು ಹೇಳ್ತಾರೆ ಮಧ್ವಗ್ರಂಥ ಸ್ಯಾಭಿಸಂಧಿಂ ವಿದುರ್ ದೇವಾನ ಮಾನವಾ ವಾಯುಸ್ತುತಿರತಿರ್ನಿತ್ಯಂ ವೇದಾಹಂಚ ಕಥಂಚನ ಅಂತ ಅಂದರೆ ವಾದಿರಾಜರು ಹೇಳ್ತಿದ್ದಾರೆ ಮಧ್ವಾಚಾರ್ಯರ ಗ್ರಂಥದ ಅಭಿಪ್ರಾಯವನ್ನು ಮಧ್ವಾಚಾರ್ಯರ ಗ್ರಂಥದ ಸಾರವನ್ನು ತಿಳ್ಕೊಳ್ಳಿಕ್ಕೆ ಯಾರು ಸಮರ್ಥರು ಅಂತಂದರೆ ವಿದುರ್ ದೇವಾಹ ನ ಮಾನವಾಹ ಯಾರು ಸಮರ್ಥರು ಅಂದರೆ ದೇವತೆಗಳ ಸಮರ್ಥರು ಹೊರತು ಮಾನವರ ಸಮರ್ಥರಲ್ಲ ಆಚಾರ್ಯರ ಗ್ರಂಥದ ಅಭಿಪ್ರಾಯವನ್ನು ತಿಳಿಯಲು ಮಾನವರ ಸಮರ್ಥರಲ್ಲ ದೇವತೆಗಳೇ ಸಮರ್ಥರು ಅಂತ ಸರಿ ಹಾಗಿದ್ರೆ ವಾದಿರಾಜರು ನೀವು ಹೇಗೆ ತಿಳ್ಕೊಂಡ್ರಿ ಮತ್ತು ನಿಮ್ಗೆ ಗೊತ್ತಲ್ಲ ಆಚಾರ್ಯ ಗ್ರಂಥದ ಸಾರ ನೀವು ಹೇಗೆ ತಿಳ್ಕೊಂಡ್ರಿ ಅಂತಂದರೆ ಅದು ಆ ವಾದಿರಾಜರು ಹೇಳ್ತಿದ್ದಾರೆ ವಾಯುಸ್ತುತಿ ರನಿತ್ಯಂ ವೇದ ಹಂಚ ಕಥಂಚ ನನಗೆ ಹೇಗೆ ಗೊತ್ತು ಅಂತಂದರೆ ನಿತ್ಯವಾಗಿ ವಾಯುಸ್ತುತಿ ಪಾರಾಯಣ ಮಾಡೋದ್ರಿಂದ ನನಗೆ ಆಚಾರ್ಯರ ಗ್ರಂಥದ ಸಾರ ನನಗೆ ಗೊತ್ತು ಅಂತ ವಾದಿರಾಜರು ಹೇಳ್ತಿದ್ದಾರೆ ಅಂತಂದರೆ ಇಲ್ಲೊಂದು ಗಮನಿಸಬೇಕು ವಾದಿರಾಜರು ಅವರು ಒಬ್ಬ ಸನ್ಯಾಸಿಗಳು ಆ ಅವರ ಕಾಲದಲ್ಲಿ ವಾದಿರಾಜರ ಕಾಲದಲ್ಲಿಯೇ ಭಾವಿ ಸಮೀರರು ಅಂತ ಹೆಸರು ಬಂದು ಅಂದರೆ ಮುಂದಿನ ಆಚಾರ್ಯರೇ ಇವರು ಆಚಾರ್ಯರೇ ಮುಂದೆ ಅಷ್ಟು ಆಚಾರ್ಯರ ತುಳ್ಯರು ಇವರು ಅಂತ ಹೆಸರು ಹೆಸರು ಬಂದಂತಹ ವಾದಿರಾಜರು ಅವರು ಆಚಾರ್ಯರ ಸಾಕ್ಷ ಅವರ ಪರಂಪರೆಯಲ್ಲೇ ಬಂದಂತಹ ವ್ಯಕ್ತಿಗಳು ಸನ್ಯಾಸಿಗಳು ಆಚಾರ್ಯರ ಪೀಠದಲ್ಲಿ ಕೂತವರು ಅಂಥವರು ಒಬ್ಬ ಗೃಹಸ್ಥರು ಮಾಡಿದಂತಹ ಸ್ತೋತ್ರದ ಬಗ್ಗೆ ಹೀಗೆ ಹೇಳ್ತಿದ್ದಾರೆ ಆ ಗೃಹಸ್ಥರು ಮಾಡಿದಂತಹ ಸ್ತೋತ್ರದ ಪಾರಾಯಣದಿಂದ ನನಗೆ ಆಚಾರ್ಯರ ಗ್ರಂಥದ ಬಗ್ಗೆ ತಿಳಿದಿದೆ ಅಂತ ಹೇಳ್ತಿದ್ದಾರೆ ಅಂತಂದರೆ ಆ ಸ್ತೋತ್ರದ ಮಹಿಮೆ ಎಷ್ಟು ಅಂತ ಹೇಳಲಿಕ್ಕೆ ಇದೊಂದು ಇದೀ ಉದಾಹರಣೆ ಬಿಟ್ಟು ಇನ್ನೊಂದು ಉದಾಹರಣೆ ಬೇಕಿಲ್ಲ ಅಂತ ಭಾವಿಸ್ತಿದ್ದೇನೆ ಅಂತಹ ಅಷ್ಟು ಆ ವಾದಿರಾಜರು ತ್ರಿವಿಕ್ರಮ್ ಪಂಡಿತಾಚಾರ್ಯರನ್ನು ಅವರು ಮಾಡಿದಂತಹ ವಾಯಸ್ತುತಿಯನ್ನು ಇಲ್ಲಿ ಹೋಗಲಿದ್ದಾರೆ ವಿಷಯ ಪ್ರವೇಶಕ್ಕಿಂತಲೂ ಮುಂಚೆ ಒಂದು ಎರಡು ಮಾತು ತ್ರಿವಿಕ್ರಮ್ ಪಂಡಿತಾಚಾರ್ಯ ಬಗ್ಗೆ ಹೇಳ್ತೀನಿ ಅವರು ಅವರ ಮಹಿಮೆ ಅಂತ ಗ್ರಂಥಕರ್ತೃಗಳು ವಾಯಸ್ತುತಿ ಬರೆದವರು ತ್ರಿವಿಕ್ರಮ್ ಪಂಡಿತಾಚಾರ್ಯರು ಅವರ ಅವರ ಎಷ್ಟು ಪಂಡಿತರು ಅಂತ ಒಂದು ಸಣ್ಣ ಕಥೆ ಇದೆ ಅವ್ರು ಚಿಕ್ಕವರಿದ್ದಾಗ ಅವ್ರದ್ದು ಒಂದು ವೈಷ್ಣವ ಅಲ್ಲ ಅವ್ರದ್ದು ಅವರ ತಂದೆ ಅವ್ರ ತಂದೆ ಹೆಸರು ಸುಬ್ರಹ್ಮಣ್ಯ ಪಂಡಿತಾಚಾರ್ಯರು ಅಂತ ಆ ಉಡುಪಿಯ ಪ್ರಾಂತದಲ್ಲಿ ಇದ್ದವರು ಅವರ ತಂದೆ ಸುಬ್ರಹ್ಮಣ್ಯ ಪಂಡಿತಾಚಾರ್ಯ ಅಂತ ಅವರು ಯಾರು ಕೂಡ ವೈಷ್ಣವ ಪರಂಪರೆಯದವರಲ್ಲ ಮೊದಲಿಂದಲೂ ಕೂಡ ಆ ಶಂಕರಾಚಾರ್ಯರನ್ನೇ ಅನುಸರಿಸಿ ಬಂದಂತಹ ಕುಟುಂಬ ಅವ್ರದ್ದು ಎಲ್ಲರೂ ಕೂಡ ತುಂಬ ಪಂಡಿತ ಕುಟುಂಬ ಆದರೆ ಶಂಕರಾಚಾರ್ಯರ ಅದ್ವೈತ ಮತವನ್ನು ಅನುಸರಿಸಿ ನಂಬಿ ನಡೆದಂತಹ ಕುಟುಂಬ ಅವರು ತ್ರಿ ಅವರ ತಂದೆ ಸುಬ್ರಹ್ಮಣ್ಯ ಪಂಡಿತಾಚಾರ್ಯ ಎಷ್ಟೋ ಜನ ಮಕ್ಕಳು ಚಿಕ್ಕವರು ಹುಟ್ಟಿ ಅವರೆಲ್ಲರೂ ಕೂಡ ಮೃತರಾದ ಮೇಲೆ ಎಷ್ಟೋ ವ್ರತಗಳು ಅನುಷ್ಠಾನಗಳು ಮಾಡಿದ ಮೇಲೆ ಹುಟ್ಟಿದಂತಹ ಮಗುವೆ ಈ ತ್ರಿವಿಕ್ರಮ್ ಪಂಡಿತಾಚಾರ್ಯರು ತ್ರಿವಿಕ್ರಮ ತ್ರಿವಿಕ್ರಮ ಅಂತ ಅವರು ಹೆಸರಿಟ್ಟರು ಅವರಿಗೆ ಅವರು ಚಿಕ್ಕವರಿದ್ದಾಗ ಇನ್ನು ಚಿಕ್ಕವರು ಅಂತಂದರೆ ನಾಲ್ಕು ಐದು ಆರು ವರ್ಷಗಳು ಇಷ್ಟೇ ಇಷ್ಟು ಚಿಕ್ಕವರಿದ್ದಾಗ ಒಂದು 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 ಘಟನೆ ನಡೀತಂತೆ ನಾರಾಯಣ ಪಂಡಿತಾಚಾರ್ಯ ತಮ್ಮ ತನ್ ನಾರಾಯಣ ಪಂಡಿತಾಚಾರ್ಯ ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ ಅವ್ರ ಮಗ ತನ್ನ ತಂದೆ ಬಗ್ಗೆ ಹೇಳ್ಕೊಳ್ತಿದ್ದಾರೆ ಕಲಭಾಷಣ ಏವ ಸೂರಿ ಪೋತ ಅಂತ ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯ ಚಿಕ್ಕವರಿದ್ದಾಗ ಒಬ್ಬ ಭಿಕ್ಷುಕ ಬಂದಂತೆ ಮನೆಗೆ ಮನೆಗೆ ಬಂದು ಯಾಚನೆ ಮಾಡಿದಂತೆ ಭೌತಿ ಭಿಕ್ಷಾನ್ ದೇಹಿ ಅಂತ ಯಾಚನೆ ಮಾಡಿದೆ ಆಗ ತ್ರಿಕೋನ ಪಂಡಿತಾಚ ಚಿಕ್ಕ ಮಗು ಚಿಕ್ಕ ಮಗು ಬಂದು ಹೇಳ್ತಂತೆ ಒಂದು ಶ್ಲೋಕ ಶ್ಲೋಕ ಮಾಡಿ ಹೇಳ್ತಂತೆ ಮನೆಯಲ್ಲಿ ಇಲ್ಲ ತಾಯಿ ಏನು ಚಿಕ್ಕ ಮಗು ಏನು ಮಾತಾಡ್ತಾರೆ ತಾಯಿ ಇಲ್ಲ ಅಂತ ಹೇಳ್ಬೋದು ಏನೋ ಹೇಳ್ಬೋದು ಆ ತ್ರಿಕೋರ್ಣ ಪಂಡಿತಾಚಾರ ಒಂದು ಶ್ಲೋಕ ರೂಪದಲ್ಲಿ ಹೇಳಿದ್ರಂತೆ ನಮ್ಮ ಮನೆಯಲ್ಲಿ ಏನಿಲ್ಲ ಮುಂದೆ ಹೋಗು ಅಂತ ಹೇಳಲಿಕ್ಕೆ ಆ ನಾಲ್ಕು ಐದು ವರ್ಷದ ಮಗು ಒಂದು ಶ್ಲೋಕ ಮಾಡಿ ಹೇಳ್ತಂತೆ ಆ ಭಿಕ್ಷುಕನಿಗೆ ಮುಂದೆ ಹೋಗು ಅಂತ ಆ ಶ್ಲೋಕದ ಕೂಡ ಆ ಶ್ಲೋಕ ಕೂಡ ಸಾಮಾನ್ಯ ಅಲ್ಲ ಶ್ಲೋಕ ಹೇಳ್ತೀನಿ ಕೇಳಿ ಅತ್ರಕ್ಷಪಣಕ ಏಕ ಕ್ಷಪಣಕ ಶಾಖಾಹರ್ತ ಅತ್ರ ಕ್ಷಪಣಕ ದಶ ಶಾಖಾಶಾಹ ಕ್ಷಪಣಕ ದಶ ಶಾಖಾಶಾಹ ತತ್ರ ಕ್ಷಪಣಕ ಶಾಖಾಶಾಖ ನೋಡಿ ಎಷ್ಟು ಒಂದು ಪ್ರಾಸಬದ್ಧವಾಗಿ ಆ ಚಿಕ್ಕ ಮಗು ಶ್ಲೋಕ ಹೇಳಿತು ಏಕ ಕ್ಷಪಣಕ ಶಾಖಾಹರ್ತ ಕ್ಷಪಣಕ ಭಿಕ್ಷುಕ ನಮ್ಮ ಮನೆಯಲ್ಲಿ ಸಂಪಾದಿಸೋನು ಒಬ್ಬನೇ ಆದರೆ ಕೂತು ತಿನ್ನೋರು ಹತ್ತು ಜನ ಇದ್ದೇವೆ ಅತ್ರ ಕ್ಷಪಣಕ ದಶ ಶಾಖಾಶಾಹ ನಮ್ಮ ತಂದೆ ಒಬ್ಬರೇ ಸಂಪಾದಿಸೋನು ಕೂತು ತಿಂದರೂ ಹತ್ತು ಜನ ಇದ್ದೇವೆ ಇಂಥ ಮನೆಯಲ್ಲಿ ನಿಂಗೇನು ಸಿಗುತ್ತೆ ಮುಂದೆ ಹೋಗು ಅಂಥೇಳಿ ಎತ್ರ ಕ್ಷಪಣಕ ದಶ ಶಾಖಾಶಾಹ ತತ್ರಕ್ಷಪಣಕ ಶಾಖಾ ಶಾಖ ಅಲ್ಲಿ ನೋಡಿ ಎಷ್ಟು ಒಂದು ಪ್ರಾಸಬದ್ಧವಾಗಿ ಆ ಚಿಕ್ಕ ಮಗು ಶ್ಲೋಕ ಮಾಡಿದ್ರು ತತ್ರಕ್ಷಪಣಕ ಶಾಖಾ ಶಾ ಕ ಅಂಥ ಕಡೆ ನಿನಗೆ ಶಾಖಾ ಶಾಖ ಅಂತಂದ್ರೆ ತರಕಾರಿ ಅದರ ಆಶಾ ಶಾಖಾಶ ಶಾಖಾ ತರಕಾರಿಯ ಆಶಾ ಅದು ನಿನಗೆ ಕ ಅದು ಯಾಕೆ ನಿನಗೆ ಇಂಥ ಕಡೆ ಇಂಥ ಒಂದು ಯಾವ ಮನೇಲಿ ಒಬ್ಬನೇ ಸಂಪಾದಿಸಿ ಹತ್ತು ಮನೆ ಹತ್ತು ಜನ ತಿಂತಾರೋ ಅಂಥ ನಮ್ಮ ಬಡತನದಿಂದ ತುಂಬಿದಂಥ ನಮ್ಮ ಮನೆಯಲ್ಲಿ ನಿನಗೆ ಶಾಖಾ ಶಾಖ ನಿನಗೆ ಈ ತರಕಾರಿ ಆಸೆ ಏನು ನನಗೇನು ಸಿಗೋದಿಲ್ಲ ಮುಂದೆ ಹೋಗು ಅಂಥೇಳಿ ಆ ಚಿಕ್ಕ ಮಗು ಆ ಒಂದು ಶ್ಲೋಕ ಐದಾರು ವರ್ಷದ ಮಗು ಒಂದು ಶ್ಲೋಕ ರೂಪದಲ್ಲಿ ಅದು ಕೂಡ ಆಶುಕವಿತ್ವ ಅದೇನೋ ಭಿಕ್ಷುಕ ಬರ್ತಾನೆ ಅಂತ ಗೊತ್ತಿಲ್ಲ ಮೊದಲೇ ಮಾಡಿ ಇಟ್ಕೊಂಡು ಶ್ಲೋಕ ಅಲ್ಲ ಅದು ಆಶವಾಗಿ ಬಾಯಿಂದ ಮಾತಾಡ್ತಾನೆ ಅಂದರೆ ಮಾತಾಡಿದ್ರೆ ಶ್ಲೋಕ ರೂಪವಾಗಿ ಮಾತಾಡ್ತಿದ್ರು ಅಂತ ಅಷ್ಟು ಪಂಡಿತರವರು ಚಿಕ್ಕ ಇದು ಐದಾರು ವರ್ಷಕ್ಕೆ ಒಂದು ಶ್ಲೋಕ ಮಾಡಿದ ಮಗು ಇಪ್ಪತ್ತು ವರ್ಷಕ್ಕೆ ಸುಮ್ಮನಿರತ್ತಾ ಆ ಹತ್ತೊಂಬತ್ತನೇ ವಯಸ್ಸಿಗೆ ಅವರು ಉಷಾಹರಣ ಅಂತ ಒಂದು ದೊಡ್ಡ ಮಹಾಕಾವ್ಯವನ್ನು ರಚಿಸಿದರು ಮಹಾಕಾವ್ಯ ಅಂತಂದರೆ ಈ ಕಾವ್ಯ ಬೇರೆ ಮಹಾಕಾವ್ಯ ಬೇರೆ ಕಾವ್ಯ ಅಂತ ಮಹಾಕಾವ್ಯದ ಇನ್ನೂ ಲಕ್ಷಣಗಳು ಜಾಸ್ತಿ ಒಂದಿಷ್ಟು ಸರ್ಗ ಇರಬೇಕು ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಅಂತಾರಲ್ಲ ಹಾಗೆ ಅದಕ್ಕೆ ಅದು ಸ್ಟ್ಯಾಂಡರ್ಡ್ ಜಾಸ್ತಿ ಮಹಾಕಾವ್ಯದ್ದು ತುಂಬ ಸರ್ಗಗಳು ತುಂಬ ಅದಕ್ಕೆ ವರ್ಣನೆಗಳು ಋತುಗಳ ವರ್ಣನೆ ಇರಬೇಕು ಶೃಂಗಾರ ವರ್ಣನೆ ಇರಬೇಕು ಎಲ್ಲ ರಸಗಳು ಶೃಂಗಾರ ವೀರಕರ್ಣ ಎಲ್ಲ ರಸಗಳಿಂದ ತುಂಬಿದಂಥ ಒಂದು ಮಹಾಕಾವ್ಯವನ್ನು ಹತ್ತೊಂಬತ್ತನೇ ವಯಸ್ಸಿಗೆ ರಚಿಸಿ ರಚಿಸಿದರು ತ್ರಿವಿಕ್ರಂ ಪಂಡಿತಾಚಾರ್ಯರು ಯುವಕನಾಗಿದ್ದಾಗ ಹತ್ತೊಂಬತ್ತನೇ ವಯಸ್ಸಿಗೆ ಒಂದು ರಚಿಸೋದು ರಚಿಸೋದಂದರೆ ಸಾಮಾನ್ಯ ಅಲ್ಲ ಅದಕ್ಕೇ ಅವರಿಗೆ ತ್ರಿವಿಕ್ರಮ ತ್ರಿವಿಕ್ರಮ ಅನ್ನೋ ಹೆಸರು ಹೋಗಿ ಪಂಡಿತನ ಹೆಸರು ಸೇರಿಬಿಟ್ಟು ಅವ್ರ ಹೆಸರಲ್ಲೇ ತ್ರಿವಿಕ್ರಮ ಪಂಡಿತ ಅನ್ನೋ ಹೆಸರೇ ಅವ್ರದ್ದು ತ್ರಿವಿಕ್ರಮ ಅನ್ನೋ ಹೆಸರು ಹೋಗಿ ತ್ರಿವಿಕ್ರಮ ಪಂಡಿತ ಅಂತ ಆಗ್ಬಿಡ್ತು ಅಂತಂದರೆ ಅವರು ಆ ಕಾಲದಲ್ಲಿ ಅವರು ಚಿಕ್ಕವರಿದ್ದಾಗ ಎಷ್ಟು ಒಂದು ಪ್ರಸಿದ್ಧಿಯನ್ನು ಪಡೆದಿರಬಾರ್ದು ನಾವು ಗಮನಿಸ್ಬೋದು ಅದರಿಂದ ತ್ರಿಕುರಂ ಪಂಡಿತ ಅನ್ನೋದು ಹೆಸರು ಅದಕ್ಕೆ ಮೇಲೆ ಮತ್ತೆ ನಾವು ಆಚಾರ್ಯ ಅಂತ ಸೇರಿಸಿ ತ್ರಿಕುರಂ ಪಂಡಿತ್ ಆಚಾರ್ಯರು ಅಂತ ಯಾರನ್ನಲ್ಲ ಅವ್ರ ಹೆಸರೇ ತ್ರಿಕುರಂ ಪಂಡಿತ ಪಂಡಿತ ಅನ್ನೋದು ಹೆಸರಲ್ಲೇ ಸೇರಿ ಹೋಗ್ಬಿಡುವಷ್ಟು ಅವ್ರಿಗೆ ತ್ರಿಕುರಂ ಪಂಡಿತ ಅವ್ರ ಹೆಸರು ಆಚಾರ್ಯ ಅಂತ ಸೇರಿಸಿ ತ್ರಿಕುರಂ ಪಂಡಿತಾಚಾರ್ಯ ತ್ರಿಕುರಂ ಪಂಡಿತಾಚಾರ್ಯ ಅಂತ ಪ್ರಸಿದ್ಧರಾಗುವಷ್ಟು ಹೆಸರು ಅವರಿಗೆ ಇಂಥ ಆಚಾರ್ಯರು ಇವರು ತಮ್ಮ ಆ ಆ ಪ್ರಾಂತ್ಯದ ಉಡುಪಿ ಪ್ರಾಂತ್ಯದ ರಾಜನಲ್ಲಿ ಆ ಆಸ್ಥಾನ ಆಸ್ಥಾನ ಪಂಡಿತರಾಗಿದ್ದರು ಅವರು ನಾನು ಹಿಂದೆ ಹೇಳಿದಾಗೆ ಯಾವ ಅವರು ಅವರ ಮನೆತನ ಎಲ್ಲವೂ ಕೂಡ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನೇ ನಂಬಿ ನಡೆದಂತಹ ಮನೆತನ ಇಂಥ ಸಂದರ್ಭದಲ್ಲಿ ಅವರಿಗೆ ಅವರ ತಂದೆ ಅವರೊಂದು ಒಂದು ಘಟನೆ ಹೇಳ್ತಾರೆ ಅವರ ತಂದೆ ಸು ತ್ರಿಕೋಣ ಪಂಡಿತಾಚಾರ್ಯರ ತಂದೆ ಸುಬ್ರಹ್ಮಣ್ಯ ಪಂಡಿತಾಚಾರ್ಯರು ಅವ್ರು ತೀರಿ ಹೋಗಬೇಕಾದ್ರೆ ಇನ್ನು ಕೊನೆ ಕಾಲ ಅಂಥ ಕಾಲದಲ್ಲಿದ್ದಾಗ ಮಗನ ಕರೆದು ತ್ರಿಕೋನ ಪಂಡಿತಾಚಾರ್ಯ ಕರೆದು ಹೇಳಿದ್ರಂತೆ ಇಷ್ಟು ವರ್ಷ ಈ ಅದ್ವೈತ ಮತವನ್ನು ನಂಬಿ ನಡೆದಿದ್ದೇನೆ ಆದರೆ ನನಗೆ ಈ ಕೊನೆ ಕಾಲದಲ್ಲಿ ನನಗೆ ಸಂತೃಪ್ತಿ ಇಲ್ಲ ಏನೋ ಏನೋ ತಪ್ಪಾಯ್ತೇನೋ ಅಂತ ಅನಿಸ್ತಾ ಇದೆ ನನಗೆ ಅವ್ರು ಹೇಳಿದ್ರು ಮಗನ ಕರೆದು ಕೊನೆ ಕಾಲದಲ್ಲಿ ನೋಡು ನೀನು ನಂಬಿ ಬಿಡಬೇಡ ನಾನು ಹೇಳಿದ್ದೀನಿ ಅಂತ ಹೇಳಿ ನೀನು ಮೂರ್ಖವಾಗಿ ಅದನ್ನು ನಂಬೇಡ ನೀನು ಒಂದು ಸಾರಿ ಗಮನಿಸೋದನ್ನು ಅಂತ ಹೇಳಿ ಅವರು ಪ್ರಾಣ ಬಿಟ್ಟರು ಅಂತ ಅವರ ಒಂದು ನಾರಾಯಣ ಪಂಡಿತಾಚಾರ್ಯ ಈ ಉಲ್ ಉಲ್ಲೇಖಿಸ್ತಾರೆ ಹಾಗೆ ಅವ್ರ ತಂದೆ ಹೇಳಿದಂತೆ ಇವರು ಓದಿ ಇವರಿಗೂ ಕೆಲವು ಪ್ರಶ್ನೆಗಳಿಗೆ ಸರಿ ಉತ್ತರ ಸಿಗದೆ ಆ ಆ ಮತದಲ್ಲಿ ಇವರು ಕೂಡ ತುಂಬ ಗೊಂದಲಕ್ಕೊಳಗಾಗಿದ್ದರು ತಿರುಕೇ ಪಂಡಿತಾಚಾರ್ಯ ಏನು ನಾನು ಈ ಅದ್ವೈತ ಮತವನ್ನು ನಂಬಿ ನಡೆದಿದ್ದೇನೆ ನಾವೆಲ್ಲರೂ ಕೂಡ ನಮ್ಮ ಪೂರ್ವಜರೆಲ್ಲರೂ ಕೂಡ ಇದು ಸರಿನಾ ಅಲ್ಲ ಅಂತ ಗೊಂದಲಕ್ಕೊಳಗಾಗಿದ್ದಾಗ ಅವರ ಒಂದು ಜೀವನವನ್ನೇ ಬದಲಿಸುವಂಥ ಅವರ ಜೀವನ ಅಲ್ಲ ಒಂದು ಇಷ್ಟು ನಮ್ಮ ಮಾಧ್ವರೆಲ್ಲ ಇಡೀ ಪ್ರಪಂಚವನ್ನೇ ಬದಲಿಸುವಂಥ ಒಂದು ಘಟನೆ ಅವರು ಮಧ್ವಾಚಾರ್ಯರನ್ನು ಭೇಟಿಯಾಗಿದ್ದ ಭೇಟಿ ಭೇಟಿಯಾಗಿ ಅವರು ಹೇಳಿದ ಮಾತ್ರಕ್ಕೆ ನಂಬಿದ್ದಲ್ಲ ಮಧ್ವಾಚಾರ್ಯರ ಜೊತೆಗೆ ಏಳೆಂಟು ದಿನಗಳ ಕಾಲ ವಾದ ಮಾಡಿ ಆದ ನಂತರ ಅವರು ಮಧ್ವರ ಮಧ್ವರ ಶಿಷ್ಯತ್ವವನ್ನು ಒಪ್ಪಿ ಅವರ ಹಿಂದೆ ನಡೆದಂಥವರು ತ್ರಿಕೋರ್ಣ ಪಂಡಿತಾಚಾರ್ಯರು ಅಲ್ಲೊಂದು ಗೊಂದಲ ಇದೆ ಏಳೆಂಟು ದಿನಗಳ ಕಾಲ ಅಂತಂದರೆ ನಾರಾಯಣ ಪಂಡಿತಾಚಾರ್ಯರು ಮಧ್ವೀಜದಲ್ಲಿ ಹೇಳ್ತಾರೆ ಸಪ್ತಾಷ್ಟಾನಿ ದಿನಾನ್ಯೇವಂ ವಾದಂ ಕೃತ್ವಾ ಸಹ ಮುನ ಅಂತ ಏಳೆಂಟು ಅಲ್ಲಿ ಸಪ್ತಾಷ್ಟಾನಿ ಅಂತ ಹೇಳಿದ್ದಾರೆ ಸಪ್ತಾಷ್ಟಿ ಅಂತಂದರೆ ಹೇಗೂ ತೊಗೊಳ್ಬೋದು ನಾವು ಸಪ್ತ ಪ್ಲಸ್ ಅಷ್ಟ ಏಳು ಪ್ಲಸ್ ಎಂಟು ಹದಿನೈದು ದಿನಗಳು ಆದ ಅಂತದ್ದು ತೊಗೊಳ್ಬೋದು ಅಥವಾ ಸಪ್ತಾಷ್ಟ ಏಳೆಂಟು ದಿನಗಳು ಏಳು ಅಥವಾ ಎಂಟು ಈ ರೀತಿಯಾಗಾದರೂ ತೊಗೊಬೋದು ಒಟ್ಟು ಇಷ್ಟು ವಾರಗಟ್ಟಲೆ ಅವರ ಬಗ್ಗೆ ಮಧ್ವಾಚಾರ್ಯರ ಜೊತೆಗೆ ವಾದವನ್ನು ಮಾಡಿ ಆಚಾರ್ಯರ ಆಚಾರ್ಯರ ಜೊತೆಗೆ ವಾರ ವಾದ ಮಾಡೋದು ಅಂತಂದರೆ ಸಾಕ್ಷಾತ್ ಆಚ ವಾಯುದೇವರು ಯಾರ ಅನುಜ್ಞ ಇಲ್ಲದೆ ಮಾತಲ್ಲಿ ಬಾಯಲ್ಲಿ ಒಂದು ಸರಸ್ವತಿ ಕೂಡ ಹೊರಡೋದಿಲ್ವೋ ಅಂತಹ ವಾಯುದೇವರ ಜೊತೆಗೆ ಒಂದು ವಾರಗಟ್ಟಲೆ ಅವರು ವಾದ ಮಾಡಿ ಅವ್ರ ಶಿಷ್ಯತ್ವವನ್ನು ಒಪ್ಪಿ ಅವರು ಆ ಗುರುಗಳಿಗೆ ಒಂದು ಗುರುಗಳು ತಮ್ಮ ಗುರುಗಳಂಥ ಮಧ್ವಾಚಾರ್ಯರಿಗೆ ಅರ್ಪಿಸಿದಂತಹ ಗ್ರಂಥನೇ ಅವರ ಮನಸ್ಸು ಕರಗಿ ತಮ್ಮ ಒಂದು ಪುಷ್ಪರೂಪದಲ್ಲಿ ಅರ್ಪಿಸಿದಂತಹ ಗ್ರಂಥನೇ ಶ್ರೀ ವಾಯುಸ್ತುತಿ ಆ ವಾಯುಸ್ತುತಿಯನ್ನು ರಚನೆ ಕೊಟ್ಟ ಮೇಲೆ ರಚನೆ ಮಾಡಿ ಅವರು ಸಮರ್ಪಣೆ ಮಾಡಿದರು ಆಚಾರ್ಯರಿಗೆ ಆದರೆ ನಾವು ಒಂದು ಗಮನಿಸಬೇಕು ವಾಯಸ್ತುತಿ ಬೇರೆ ನಖಸ್ತುತಿ ಬೇರೆ ವಾಯುಸ್ತುತಿ ಪ್ರಾರಂಭವಾಗೋದು ಶ್ರೀಮದ್ ವಿಶ್ವಂಘ್ರನಿಷ್ಠ ಅಂಥೇಳಿ ಅಲ್ಲಿ ನೇರವಾಗಿ ವಾಯುವಿನ ಸ್ತುತಿನೇ ಆಚಾರ್ಯರ ಮತ್ತು ವಾಯುದೇವರ ಸ್ತುತಿನೇ ಪ್ರಾರಂಭವಾಗಿಬಿಡತ್ತೆ ಅದು ಆಚಾರ್ಯರಿಗೆ ಇಷ್ಟ ಆಗಿಲ್ಲ ಅಂತ ಕಾಣುತ್ತೆ ಅಂದರೆ ಭಗವಂತನ ಸ್ಮರಣೆ ಇಲ್ಲದೆ ನೇರವಾಗಿ ಶ್ರೀಮದ್ ವಿಶ್ವಂಗ್ರನಿಷ್ಟ ಅಂತೇಳಿ ತ್ರಿಕೋರಂ ಪಂಡಿತಾಚಾರ್ಯರು ಪ್ರಾರಂಭ ಮಾಡಿಬಿಟ್ರು ಆದರೆ ಅದು ಆಚಾರ್ಯ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಅವ್ರು ಏನು ಮಾಡಿದರು ಇದಷ್ಟೇ ನಾನೊಂದು ಇನ್ನೊಂದು ಎರಡು ಶ್ಲೋಕಗಳನ್ನು ಬರೆದು ಅಂತ ಅಂತೇಳಿ ಅವರು ನಖಸ್ತುತಿಯನ್ನು ಬರೆದುಕೊಟ್ರು ತ್ರಿಕುರ ಪಂಡಿತಾಚಾರ್ಯ ವಾಯುಸ್ತುತಿಕಿಂತಲೂ ಮುಂಚೆ ಎಲ್ಲರೂ ಕೂಡ ನಖಸ್ತುತಿಯನ್ನು ಪಠನೆ ಮಾಡಬೇಕು ಅಂತ ಉದ್ದೇಶದಿಂದಾಗಿ ನಖಸ್ತುತಿಯನ್ನು ಅವರು ಬರ್ಕೊಟ್ರು ಅದನ್ನು ಸಂಪುಟೀಕರಣ ರೂಪದಲ್ಲಿ ಸಂಪುಟ ಅಂತಂದರೆ ಮುಂಚೆ ವಾಯುಸ್ತುತಿ ಮುಂಚೆನೂ ನಕಸ್ತುತಿಯನ್ನು ಪಠಿಸುವುದು ವಾಯುಸ್ತುತಿ ಆದಮೇಲೂ ಕೂಡ ಆ ಎರಡು ಶ್ಲೋಕ ಉಳ್ಳಂಥ ನಕಸ್ತುತಿಯನ್ನು ಪಠಿಸುವುದು ಸಂಪ್ರದಾಯ ಮಾಧ್ವರಲ್ಲಿ ಅಂಥ ನಕಸ್ತುತಿಯನ್ನು ಆಚಾರ್ಯರು ಬರೆದುಕೊಟ್ರು ಅದರಿಂದ ನಕಸ್ತುತಿ ಅಂದರೆ ಭಗವಂತನ ಸ್ಮರಣೆ ಮಾಡಿ ಆನಂತರ ವಾಯುದೇವರ ಸ್ಮರಣೆ ಮಾಡಬೇಕು ಅನ್ನೋಂಥ ಉದ್ದೇಶ ನನ್ನ ಸ್ಮರಣೆ ಮಾಡಿ ಅನ್ನೋಂಥ ಉದ್ದೇಶವನ್ನು ಆಚಾರ್ಯರೇ ತಿಳಿಸ್ಕೊಟ್ರು ಇಲ್ಲಿ ಅಲ್ಲಿ ಇನ್ನೊಂದು ಗಮನಿಸಬೇಕು ವಾ ಆಚಾರ್ಯರು ಏನು ಮಾಡಿದ್ರು ನಖಸ್ತುತಿ ನರಸಿಂಹ ನಖಸ್ತುತಿ ನರಸಿಂಹಸ್ತುತಿ ನರಸಿಂಹನ ಲೀಲೆಗಳನ್ನು ನರಸಿಂಹನ ಅವತಾರ ಕಾರ್ಯಗಳನ್ನು ಅವನ ಕಥೆಗಳನ್ನು ಅವನ ದೇಹವನ್ನು ಇದು ಯಾವುದೋ ಅಲ್ಲಿ ಇಷ್ಟೆಲ್ಲ ಅಲ್ಲದೆ ಅವ್ರೇನು ಏನು ಮಾಡಿದ್ರು ನರಸಿಂಹನ ದೇಹ ಒಂದು ಅದು ಇರ್ತಕ್ಕಂಥ ಒಂದು ಉಗ್ರನ ನಖವನ್ನು ಆಚಾರ್ಯರು ಸ್ತೋತ್ರ ಮಾಡಿದರು ಇದರಿಂದ ಆಚಾರ್ಯ ಏನು ತಿಳಿಸ್ಕೊಡ್ತಾ ಇದ್ದಾರೆ ತುಂಬ ಒಂದು ಮುಖ್ಯವಾದಂಥ ಪ್ರಮೇಯ ಆಚಾರ್ಯರ ಸಿದ್ಧಾಂತದಲ್ಲಿ ತುಂಬ ಮುಖ್ಯವಾದಂಥ ಒಂದು ಪ್ರಮೇಯವನ್ನು ಆಚಾರ್ಯ ತಿಳಿಸ್ಕೊಡ್ತಾರೆ ಏನಂತಂದರೆ ಇಲ್ಲಿ ಲೋಕದಲ್ಲಿ ತುಂಬ ಗೊಂದಲ ಇದೆ ಒಂದು ಶ್ರುತಿ ವಾಕ್ಯ ಇದೆ ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿ ವಾಕ್ಯ ಇದೆ ನೇಹ ನಾನಾಸ್ತಿ ಕಿಂಚನ ಅದಕ್ಕೆ ಹಿಂದಿನ ಬೇರೆ ಆಚಾರ್ಯರುಗಳೆಲ್ಲ ಏನೇನೋ ಅರ್ಥ ಮಾಡಿದರು ಇಹ ಕಿಂಚನ ನಾನಾ ನಾಸ್ತಿ ಅಂದರೆ ಈ ಲೋಕದಲ್ಲಿ ಎರಡನೇದು ಅನ್ನೋದೇ ಇಲ್ಲ ನಾನಾ ನಾನಾ ಅಂತಂದರೆ ಏನು ಬಗೆ ಬಗೆಯಾದದ್ದು ಅಂತ ಈ ಲೋಕದಲ್ಲಿ ಒಂದು ಬಗೆ ಬಗೆ ಆದದ್ದು ಅಂತಲೇ ಇಲ್ಲ ಅಂತ ಅರ್ಥ ಮಾಡಿಬಿಟ್ರು ಆ ಶ್ರುತಿಗೆ ನೇಹ ನಾನಾಸ್ತಿಕಿಂಚನ ಶ್ರುತಿಗೆ ಬಗೆ ಬಗೆ ಆದದ್ದು ಅಂತಲೇ ಇಲ್ಲ ಎಲ್ಲ ಒಂದೇ ನೀನು ಒಂದೇ ನಾನು ಒಂದೇ ಭಗವಂತ ಒಂದೇ ಎಲ್ಲ ಒಂದೇ ಇನ್ನೊಂದು ಎರಡನೇ ಪದಾರ್ಥನೇ ಇಲ್ಲ ನಾನೇ ಭಗವಂತ ಅಂತ ಈ ರೀತಿಯಾಗಿ ಅರ್ಥ ಮಾಡಿಬಿಟ್ರು ನೇಹ ನಾನಾಸ್ತಿಕಿಂಚನ ಆದರೆ ಆಚಾರ್ಯ ಹೇಳಿದ್ರು ಆ ಶ್ರುತಿಗೆ ಅದರ್ಥ ಅಲ್ಲಪ್ಪ ನೇಹ ಕಿಂಚನ ಅಂದರೆ ಈಹಾನ್ ಈ ಪ್ರಪಂಚದಲ್ಲಿ ಎರಡನೇ ವಸ್ತು ಇಲ್ಲ ಅಂತಲ್ಲ ಈ ಭಗವಂತನಲ್ಲಿ ಎರಡನೇ ವಸ್ತು ಇಲ್ಲ ಅನ್ನೋದು ಅಭಿಪ್ರಾಯ ಅಂತಂದರೆ ಭಗವಂತನ ಅವತಾರ ರೂಪ ಕಾರ್ಯಗಳಿಗೂ ಮೂಲ ರೂಪಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದು ಅಭಿಪ್ರಾಯ ಅಲ್ಲಿ ಈ ಪ್ರಪಂಚದಲ್ಲಿ ಎರಡನೇ ವಸ್ತು ಇಲ್ಲ ಅನ್ನೋದಲ್ಲ ಭಗವಂತನ ವಿಷಯದಲ್ಲಿ ಎರಡನೇ ವಸ್ತು ಇಲ್ಲ ಅನ್ನೋದು ಅಭಿಪ್ರಾಯ ಅಲ್ಲಿ ಅಂದರೆ ಭಗವಂತನ ಅವತಾರ ಕಾರ್ಯಕ್ಕೂ ನಾರಾಯಣ ಮೂಲ ರೂಪ ಬ ವಿಷ್ಣು ನಾರಾಯಣ ರೂಪ ಎಷ್ಟು ಸಮರ್ಥನೋ ಎಷ್ಟು ಗುಣಪೂರ್ಣನೋ ಅಷ್ಟೇ ಗುಣಪೂರ್ಣವಾದದ್ದು ಎಲ್ಲ ಅವತಾರ ಕಾರ್ಯಗಳು ಕಿಂಚಿತ್ತು ಲವಲೇಶವು ಸ್ವಲ್ಪನೂ ಎಲ್ಲಿಯೂ ಕೂಡ ಕಡಿಮೆ ಆಗೋದಿಲ್ಲ ಅನ್ನೋ ಉದ್ದೇಶ ಅಲ್ಲಿ ನೇಹನ ಅನಾಸ್ತಿ ಕಿಂಚನ ಅಂತಂದರೆ ಇಲ್ಲಿ ಎರಡನೇದು ಇಲ್ಲ ಅಂತಂದರೆ ನಾರಾಯಣ ಬೇರೆ ಇಲ್ಲ ಕೃಷ್ಣ ಬೇರೆ ಇಲ್ಲ ನಾರಾಯಣ ಬೇರೆಲ್ಲ ರಾಮ ಬೇರೆ ಇಲ್ಲಿ ರೀತಿ ಯಾವುದೇ ಅವತಾರ ತಗೋ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ ಅಂತ ತಿಳಿಸ್ಕೊಡ್ಲಿಕ್ಕೆ ಇಲ್ಲಿ ಕೆಲವರು ಹೇಳ್ತಿರ್ತಾರೆ ಎಲ್ಲೆಲ್ಲೋ ಏನಂತ ಕೃಷ್ಣ ರೂಪ ಅವತಾರ ಕಾರ್ಯಗಳೆಲ್ಲ ಭಗವಂತನ ಎಲ್ಲ ಅವತಾರ ಅವತಾರಗಳು ಕೂಡ ಸಮರ್ಥನೆ ಆದರೆ ಆ ಕೆಲವ್ರು ಹೇಳೋದಿಲ್ಲಿ ಲೋಕದಲ್ಲಿ ಏನೂ ರಾಮ ಅವತಾರದಲ್ಲೇ ಆಗಲಿ ಅಥವಾ ಮತ್ಸ್ಯಾವತಾರದಲ್ಲೇ ಆಗಲಿ ಈ ಅವತಾರಗಳಲ್ಲಿ ಆ ಭಗವಂತನಿಗೆ ರಾಮನಿಗೆ ತನ್ ತಾನು ವಿಷ್ಣುವಿನ ಅವತಾರ ಅಂತ ಗೊತ್ತಿರಲಿಲ್ಲ ಕೇವಲ ಹಂಗೆ ಗೊತ್ತಿ ಅವರೆಲ್ಲರೂ ಕೂಡ ನಿಜವಾಗ್ಲೂ ಕಷ್ಟಪಟ್ಟರು ನಿಜವಾಗ್ಲೂ ಸೀತೆ ಹೋದಾಗ ನಿಜವಾಗ್ಲೂ ದುಃಖಪಟ್ಟ ಅಂದರೆ ರಾಮ ವಿ ಭಗವಂತ ವಿಷ್ಣು ನಾರಾಯಣ ರಾಮನಾಗಿ ಅವತರಿಸಿದ ಮೇಲೆ ತಾನು ತನ್ನ ಮೂಲ ರೂಪವನ್ನು ಮರೆತು ಹೋಗಿಬಿಟ್ಟು ರಾಮನಾಗಿ ಬಂದು ತನ್ನ ಮೂಲ ರೂಪವನ್ನು ತಾನು ಎಷ್ಟು ಸಮರ್ಥ ಅನ್ನೋಂಥ ವಿಷಯವನ್ನು ಮರೆತು ಹೋಗಿ ಸೀತೆ ಕಳೆದ್ಮೇಲೆ ದುಃಖಪಟ್ಟ ಈ ರೀತಿಯಾಗಿ ಎಲ್ಲ ಬೇರೆ ಎಲ್ಲ ರೂಪಗಳು ಕೂಡ ತಾವು ತಮ್ಮ ಮೂಲ ಸ್ವರೂಪವನ್ನು ಮರೆತು ಹೋಗ್ಬಿಟ್ರು ಕೇವಲ ನೆನ್ಪಿದ್ದಿದ್ದು ಯಾರಿಗೆ ಕೃಷ್ಣರಿಗೆ ಮಾತ್ರ ಅದರಿಂದ ಕೃಷ್ಣ ಒಂದು ಪರಿಪೂರ್ಣ ಅವತಾರ ಮಿಕ್ಕದ್ದೆಲ್ಲವೂ ಕೂಡ ಕೆಲವು ಅಷ್ಟು ಪರಿಪೂರ್ಣ ಅಲ್ಲ ಅನ್ನೋರ್ ಥರ ಲೋಕದಲ್ಲಿ ಕೆಲವು ಮಾತುಗಳು ಹೇಳಿದರೆ ಅದೇನು ನಂಬಬೇಡಿ ಆಚಾರ್ಯರು ಹೇಳಿದರು ಎಲ್ಲವೂ ಅಷ್ಟೇ ಪರಿಪೂರ್ಣ ಯಾವ ರೂಪದಲ್ಲಿಯೂ ಕೂಡ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ ರೂಪದಲ್ಲಿ ವ್ಯತ್ಯಾಸ ಇಲ್ಲಲ್ಲಲ್ಲ ಒಂದು ಮಾತಿದೆ ಸ್ವರೂಪ ಗುಣ ಅವಯವ ಕ್ರಿಯಾದಿಭಿ ಅತ್ಯಂತ ಅಭಿನ್ನ ತನ್ನ ರೂಪಗಳು ಎಲ್ಲ ಒಂದೇ ಅಷ್ಟೇ ಎಷ್ಟು ಸಮರ್ಥನೋ ತನ್ನ ಒಂದೊಂದು ಅವಯವಗಳು ಅಷ್ಟೇ ಸಮರ್ಥ ಅನ್ನೋದು ಆಚಾರ್ಯರ ಮತ ಇಲ್ಲಿ ಒಂದು ಭಗವಂತನ ಒಂದು ಅವಯವ ಒಂದು ಭಗವಂತ ಬೇರೆ ಇಲ್ಲ ಅವನ ಅವಯವ ಬೇರೆ ಇಲ್ಲ ಆದ್ದರಿಂದ ಅದಕ್ಕೆ ಅದನ್ನು ಸೂಚನೆ ಮಾಡಲಿಕ್ಕೆ ಆಚಾರ್ಯರಲ್ಲಿ ಏನು ಮಾಡಿದರು ನರಸಿಂಹನ ನಖಸ್ತುತಿಯನ್ನು ಮಾಡಿದರು ಅವನ ಒಂದು ಉಗುರನ್ನು ಸ್ತುತಿ ನರಸಿಂಹನ ನಖಸ್ತುತಿ ಬೇರೆ ಇಲ್ಲ ನರಸಿಂಹ ಸ್ತುತಿ ಬೇರೆ ಇಲ್ಲ ಅದರಿಂದ ಅವರ ಒಂದು ಒಂದೊಂದು ಒಂದೊಂದು ಗುಣಗಳು ಒಂದೊಂದು ಅವಯವನೂ ಭಗವಂತನೇ ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಇಲ್ಲಿ ನಕಸ್ತುತಿಯನ್ನು ಮಾಡಿದ್ದಾರೆ ಮಾಡಿ ಅದು ಆ ತ್ರಿಕೋನ ಪಂಡಿತಾಚಾರ್ಯರ ವಾಯುಸ್ತುತಿ ಅದೊಂದು ಪರಂಪರೆ ಅದರಿಂದಾಗೇ ಅದು ಪರಂಪರೆ ಬಿದ್ದೋಗಿದೆ ಪರಂಪರೆ ಹಾಕ್ಕೊಟ್ಟಿದ್ದಾರೆ ಆಚಾರ್ಯರು ವಾ ವಾಯುಸ್ತುತಿಯನ್ನು ಪಾರಾಯಣ ಮಾಡೋಕ್ಕಿಂತ ಮುಂಚೆ ಸಂಪುಟೀಕರಣ ಸಂಪುಟೀಕರಣ ರೂಪದಲ್ಲಿ ಅಂದರೆ ಮುಂದೆ ವಾಸ್ತುತಿಂತಲೂ ಮುಂಚೆ ವಾಯಸ್ತುತಿ ಆದಮೇಲೆ ಎರಡೂ ಕಡೆ ನಖಸ್ತುತಿಯನ್ನು ಪಾರಾಯಣ ಮಾಡುವಂಥ ಒಂದು ಪರಂಪರೆ ನಮಗೆ ಬಿದ್ದಿದೆ ಸರಿ ವಾಯಸ್ತುತಿಯನ್ನು ಪ್ರಾರಂಭ ಮಾಡ್ತಾರೆ ತ್ರಿಕೋಣ ಪಂಡಿತಾಚಾರ್ಯರು ಮೊದಲನೇ ವಿಶೇಷಣ ಆಚಾರ್ಯರಿಗೆ ಅವ್ರು ಕೊಡುವಂತಹ ಮೊದಲನೇ ವಿಶೇಷಣ ಶ್ರೀಮದ್ ವಿಶ್ವಂಗ್ರಿ ನಿಷ್ಠ ಅಂದರೆ ಭಗವಂತನ ಪಾದ ಸೇವಕ ಅಂತ ವಾಯ್ ವಾಯುದೇವರ ಮೊದಲನೇ ವಿಶೇಷಣ ಏನು ಅವ್ರು ಕೊಟ್ಟಿದ್ದು ಭಗವಂತನ ಪಾದ ಸೇವಕ ಅಂತ ಎಷ್ಟೋ ಗುಣಗಳು ಹೇಳ್ಬೋದು ನೀವು ಅದು ಇದು ನೀವು ಇದು ಇದು ಅಂತ ಅದು ಯಾವುದನ್ನು ಮೊದಲು ಹೇಳದೆ ಮೊದಲು ಅವರು ಹೇಳಿದ್ರು ಭಗವ ಅದರಿಂದ ವಾಯುದೇವರ ಯಾವುದೇ ಗುಣಗಳಲ್ಲಿ ಮೊದಲನೇ ಮುಖ್ಯ ಗುಣ ಯಾವುದು ಅಂತ ಗೊತ್ತಾಗ್ತದೆ ಶ್ರೀ ಭಗವಂತನಲ್ಲಿ ಅವ್ರು ಮಾಡುವಂಥ ಭಕ್ತಿ ಏನಿದೆ ಅವ್ರು ಅದು ಮುಖ್ಯ ಗುಣ ಅಂತ ರಾಮಾಯಣದಲ್ಲಿಯೂ ಕೂಡ ಒಂದು ಘಟನೆಯನ್ನು ನಾವು ಕಾಣ್ಬೋದು ಹನುಮಂತ ಲಂಕೆಗೆ ಹಾರಿ ಹನುಮಂತ ವಾಯುದೇವರ ಪೂರ್ವಾವತಾರ ಅವರು ಹನುಮ ಹನುಮ ಭೀಮ ಮಧ್ವಾ ಮಧ್ವಾಚಾರ್ಯರ ಮೊದಲನೇ ಅವತಾರ ಅಂತ ಹನುಮ ಹನುಮಂತ ರೂಪದಲ್ಲಿ ಇದ್ದಾಗೂ ಕೂಡ ಇವರು ಅದನ್ನೇ ಸಾಬೀತು ಮಾಡಿದ್ದಾರೆ ವಾಯುದೇವರು ಎಲ್ಲಿಯೂ ಕೂಡ ಏಕಪ್ರಕಾರವಾಗಿ ಇಲ್ಲಿ ಒಂದು ಕಡೆ ಇದೊಂದು ಕಡೆ ಇದೊಂದು ಕಡೆ ಅಲ್ಲ ಒಂದು ಮಾತಿದೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ ಮನಸ್ಸೇಕಂ ಕರ್ಮಣ್ಯೇಕಂ ವಚಸೇಕಂ ದುರಾ ದುರ ಮನಸ್ಸೇಕಂ ವಚಸೇಕಂ ಕರ್ಮಣ್ಯೇಕಂ ದುರಾತ್ಮನಂ ಅಂತ ಅಂದರೆ ಮಹಾತ್ಮರ ಮಹಾತ್ಮರ ಗುಣ ಹೇಗೆ ಅಂತಂದರೆ ಮನಸ್ಸೇಕಂ ವಚಸೇಕಂ ಕರ್ಮಣೇಕಂ ಕರ್ಮಣ್ಯೇಕಂ ಏನು ಮನಸ್ಸಿನಲ್ಲಿದೋ ಅದೇ ಮಾತಾಡ್ತಾರೆ ಏನು ಹೇಳಿದರೂ ಅದೇ ಮಾಡ್ತಾರೆ ಅಂತ ಇಂಥದ್ದು ಮಹಾತ್ಮರ ಗುಣ ದುರಾತ್ಮರದಿದೆ ಮಹತ್ ಮನಸ್ಸೇಕಂ ಮನಸ್ಸಿನಲ್ಲೇ ಯಾವುದೋ ಒಂದು ವಚಸ್ ಏಕಂ ಮಸ ಮಾತಿನಲ್ಲೇ ಇನ್ನೊಂದು ಕರ್ಮಣ್ಯೇಕಂ ಮಾ ಮಾಡಿದ್ದೇ ಇನ್ನೊಂದು ಕೆಲಸ ಅಂತ ಹಾಗೆ ಅಲ್ಲ ಆಚಾರ್ಯರ ಯಾವುದೇ ಅವತಾರ ತಗೊಳ್ಳಿ ಆಚಾರ್ಯರ ಕಥೆಯಲ್ಲೇ ಮುಂದೆ ಅವರು ಹದಿನಾರನೇ ವಯಸ್ಸಿನಲ್ಲಿ ಬೇರೆ ಆಚಾರ್ಯರದ್ದು ಆಗಿಲ್ಲ ಅವರ ಮತ ಅವರ ಗ್ರಂಥಗಳಲ್ಲಿ ಅವರಿಗೆ ಇದು ಕಾಣುತ್ತೆ ವೈರೂಪ್ಯ ಕಾಣುತ್ತೆ ಮೊದಲು ಮೊದಲು ಅವ್ರು ಚಿಕ್ಕವರಿದ್ದಾಗ ಮಾಡಿದಂಥ ಗ್ರಂಥದಲ್ಲಿ ಒಂದು ಅಭಿಪ್ರಾಯ ಕಾಣುತ್ತೆ ಅವ್ರು ಅಂತ್ಯಕಾಲದಲ್ಲಿ ಬರೆದಂಥ ಗ್ರಂಥಗಳಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಕಾಣ್ತಾ ಹೋಗುತ್ತೆ ಅಂದರೆ ಅವರು ಬೇರೆ ಎಲ್ಲ ತಿಳಿಯೋದೇನಂತಂದರೆ ವಯಸ್ಸು ದೊಡ್ಡದಾದಂಗೆ ಅವರು ಕೂಡ ಸ್ವಲ್ಪ ಪಕ್ಕವರಾಗಿ ಆ ಅಭಿಪ್ರಾಯಗಳನ್ನು ಅವರು ಬದಲು ಮಾಡ್ಕೊಳ್ತಾ ಬಂದರು ಆಚಾರ್ಯದ ಹಾಗಲ್ಲ ಚಿಕ್ಕೋನಿದ್ದಾಗ ಚಿಕ್ಕೋರಿದ್ದಾಗಿಂದ ಏನನ್ನು ಹೇಳಿದ್ರು ಕೊನೆ ತನಕ ಕೂಡ ಬರೀ ಆ ಅವತಾರದಲ್ಲೆಲ್ಲ ಹಿಂದಿನ ಹಿಂದಿನ ಅವತಾರಗಳಲ್ಲಿ ಕೂಡ ಏನನ್ನು ಹೇಳಿದ್ರು ಅದೇ ಏಕ ಪ್ರಕಾರವಾಗಿ ಅದನ್ನೇ ಹಿಡಿದು ನಿಂತವರು ಆಚಾರ್ಯ ಯಾವತ್ತೂ ಕೂಡ ಬದಲು ಮಾಡಿಲ್ಲ ಇದಕ್ಕೆ ಉದಾಹರಣೆ ಹನುಮಂತನಾಗಿದ್ದಾಗ ಹನುಮಂತ ಹೋಗ್ತಾನೆ ಅಂತ ಅಲ್ಲಿಗೆ ಲಂಕೆಗೆ ಹೋದಾಗ ಕೇಳ್ತಾರೆ ರಾವಣ ಕೇಳ್ತಾನೆ ಯಾರು ನೀನು ಅಂತ ನೀನು ಯಾರು ಅಂತ ಕೇಳಿದಾಗ ಹನುಮಂತ ಹೇಳಿದ್ದೇನು ಗೊತ್ತಾ ನಾನು ಹನುಮಂತ ನಾನು ಇಂಥ ಕಪಿಸೆ ಏನೇ ನನಗೆ ಸುಗ್ರೀವ ಅಂತ ಒಂದು ರಾಜ್ಯ ಇದೆ ಅದು ನನ್ನ ಮ ಅದು ಹೇಳಿಲ್ಲ ಅವ್ನು ಹೇಳಿದ್ದೇನು ಗೊತ್ತಾ ದಾಸೋಹಂ ಕೋಸಲೇಂದ್ರಸ್ಯ ನಾನು ಯಾರು ಅಂದರೆ ರಾಮನ ದೂತ ಅಂತ ಅದರಿಂದ ಅವರ ಐಡೆಂಟಿಟಿನೇ ಯಾರು ನೀನು ಅಂತ ಕೇಳಿದರೆ ನಾನು ಹನುಮ ಅದೆಲ್ಲಲ್ಲ ಮೊದಲು ಅವರ ಐಡೆಂಟಿಟಿನೇ ನನ್ನ ನಾನು ಯಾರು ಅಂತಂದರೆ ದಾಸ ಭಗವಂತನ ದಾಸ ದಾಸೋಹಂ ಕೋಸಲೇಂದ್ರ ರಾಮನ ದಾಸ ಅನ್ನೋನೇ ನಾ ನಾನು ರಾಮನ ದಾಸ ಹನುಮ ಯಾರು ರಾಮನ ದಾಸ ಅಂದು ಅಷ್ಟು ಒಂದು ತಮ್ಮ ಐಡೆಂಟಿಟಿಯನ್ನೇ ರಾಮನ ದಾಸನನ್ನಾಗಿ ಮಾಡಿಕೊಂಡವರು ದೇವರು ಅದರಿಂದ ಅದನ್ನೇ ಅದರಿಂದೇ ಸ್ಫೂರ್ತಿ ಪಡೆದೇ ಎಂಬಂತೆ ಇಲ್ಲಿ ತ್ರಿಕೋರ್ಣ ಪಂಡಿತಾಚಾರ್ಯ ಮೊದಲನೇ ವಿಶೇಷವನ್ನು ಕೊಟ್ಟರು ಶ್ರೀಮದ್ ವಿಶ್ವಂಗರೇ ನಿಷ್ಠ ಭಗವಂತನ ಪಾದ ಸೇವಕರು ನೀವು ಅಂಥೇಳಿ ಅಂದರೆ ಅದರಿಂದ ಗೊತ್ತಾಗ್ತಿದೆ ಎಲ್ಲ ಅವರ ಆಮೇಲೆ ಮುಂದೆ ಹೇಳ್ತಾರೆ ಶ್ರೀಮದ್ ನಿಷ್ಠ ಅತಿ ಗುರುತಮ ಶ್ರೀಮದ್ ಆನಂದ ತೀರ್ಥ ಅಂಥೇಳಿ ಮುಂದೆ ತುಂಬ ಗುಣಗಳುಳ್ಳವರು ಅಂತೆಲ್ಲ ಹೇಳ್ತಾ ಅವ್ರು ಹೇಳಿದ್ರು ಆ ಎಲ್ಲ ಗುಣಗಳಲ್ಲಿಯೂ ಕೂಡ ಮುಖ್ಯ ಗುಣ ಯಾವುದು ಅಂತಂದ್ರೆ ಭಗವಂತನಲ್ಲಿ ಅವ್ರು ಮಾಡುವಂಥ ಭಕ್ತಿ ಏನಿದೆ ಅದೇ ಮುಖ್ಯ ಗುಣ ಅಂತ ತಿಳಿಸ್ಕೊಡ್ಲಿಕ್ಕೆ ಅವ್ರು ಹೇಳಿದರು ಶ್ರೀಮದ್ ವಿಶ್ವಂಗ್ರಿ ನಿಷ್ಠ ಅಂತ ಮುಂದೆ ಹೇಳ್ತಾರೆ ತ್ರೈಲೋಕ್ಯಾಚಾರ್ಯ ಅವ್ರು ಹೇಳ್ತಾರೆ ಆಚಾರ್ಯರ ಬಗ್ಗೆ ತ್ರಿಕುಂ ಪಂಡಿತಾಚಾರ್ಯರು ಆಚಾರ್ಯರನ್ನ ಕರಿತಾ ಇದ್ದಾರೆ ತಮ್ಮ ಗುರುಗಳನ್ನ ಕರಿತಾ ಇದ್ದಾರೆ ತ್ರೈಲೋಕ್ಯಾಚಾರ್ಯ ಅಂತ ಅಂದ್ರೆ ಮೂರು ಜಗದ್ಗುರುವೇ ಅಂತ ಕರಿತಾ ಇದ್ದಾರೆ ಇದಕ್ಕೆ ಇದನ್ನೇ ಇದನ್ನೊಂದು ನಾರಾಯಣ ಪಂಡಿತಾಚಾರ್ಯರು ಒಂದು ಕಡೆ ಮದ್ವೆಸದಲ್ಲಿ ಹೇಳ್ತಾರೆ ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾ ದೃಷನ್ನೋ ವಿಷದಾಮ್ ಜಯಂತಿ ಮಧ್ವಸ್ಯ ಕೀರ್ತಿರ್ ದಿನನಾಥ ದೀಪ್ತಿಂ ಅವರ ಕೀರ್ತಿ ಅಂತ ಅದು ಯಾಕೆ ಅವ್ರ ತ್ರೈಲೋಕ್ಯಾಚಾರ್ಯರು ಅಂತ ನಿಜವಾಗಿಯೂ ಬರೀ ಮಾತಿಗೆ ಜಗದ್ಗುರುಗಳು ಜಗದ್ಗುರುಗಳು ಎಲ್ಲ ಇರ್ಬೋದು ಅದಲ್ಲ ಇರು ನಿಜವಾಗ್ಲು ಯಾಕೆ ನಿಜವಾಗ್ಲು ಯಾಕೆ ಜಗದ್ಗುರುಗಳು ಅಂತ ಅವ್ರು ಹೇಳ್ತಾರೆ ನಿಮ್ಮ ಕೀರ್ತಿ ಸೂರ್ಯನನ್ನು ಮೀರಿಸ್ತಾ ಇದೆ ಗುರುಗಳೇ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ ಸೂರ್ಯ ಸೂರ್ಯ ಏನು ಮಾಡಬಲ್ಲ ಸೂರ್ಯನ ಬೆಳಕು ಎಷ್ಟು ಎಲ್ಲಿ ತನಕ ಬರುವಲ್ದು ಮೂರು ಲೋಕದಲ್ಲಿ ಮಾತ್ರ ಸೂರ್ಯನ ಬೆಳಕು ಮೂರು ಲೋಕಗಳ ಅಪಿತ್ರಿಲೋ ಮೂರು ಲೋಕದಲ್ಲಿ ಮಾತ್ರ ಸೂರ್ಯನ ಬೆಳಕು ಮತ್ತು ಸೂರ್ಯನ ಬೆಳಕು ಏನು ಮಾಡಬಲ್ಲದು ತಮ್ಮ ಬಾಹ್ಯ ತಮಸ್ಸನ್ನು ಬಾಹ್ಯ ಕಳೆಬಲ್ಲದಷ್ಟೇ ಅದು ಸೂರ್ಯನ ಬೆಳಕು ಆದರೆ ಆಚಾರ್ಯರದ್ದು ಆಚಾರ್ಯರ ಕೀರ್ತಿ ಏನಿದೆ ಅದು ಸೂರ್ಯನ ಬೆಳಕು ಎಲ್ಲಿಗೆ ಹೋಗಲು ಅಲ್ಲಿಗೂ ಮುಟ್ಟಿದ್ದು ಆಚಾರ್ಯರ ಕೀರ್ತಿ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ ಮತ್ತೆ ಸೂರ್ಯನ ಬೆಳಕು ಏನು ಮಾಡಬಲ್ಲದು ಹೊರಗಿನ ಕತ್ತಲನ್ನು ಮಾತ್ರ ಪರಿಹಾರ ಮಾಡಬಲ್ಲದು ಆದರೆ ಆಚಾರ್ಯರ ಒಂದು ಏನಿದೆ ಒಳಗಿನ ಕತ್ತಲನ್ನು ಪರಿಹಾರ ಮಾಡಬಲ್ಲದು ಹೊರಗಿನ ಕತ್ತಲನ್ನು ಪರಿಹಾರ ಮಾಡಬಲ್ಲದಂತೆ ಹೊರಗಿನ ಕತ್ತಲನ್ನು ಪರಿಹಾರ ಅಂದರೆ ಅದು ಕೇವಲ ಒಂದು ಬಾಯಿ ಮಾತಿಗಲ್ಲ ಹೊರಗಿನ ಕತ್ಲನ್ನು ಪರಿಹಾರ ಮಾಡಬಲ್ಲರು ಅಂತ ಅಂದರೆ ಅಂಧಕಾರವನ್ನು ಕತ್ಲ ಪರಿಹಾರ ಮಾಡಬಲ್ಲರು ಅಂತ ಹೇಳಲಿಕ್ಕೆ ಒಂದು ಘಟನೆ ಇದೆ ನಾರಾಯಣ ಪಂಡಿತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ ಮಧ್ವೀಜಲ್ಲಿ ಆಚಾರ್ಯ ಜೀವನದಲ್ಲಿ ನಡೆದಂಥ ಒಂದು ಘಟನೆ ಆಚಾರ್ಯರು ಆಗೆಲ್ಲ ಪಾಠ ಕೂತಿದ್ರಂತೆ ಒಂದು ರಾತ್ರಿತ್ತು ಆಚಾರ್ಯರು ತಮ್ಮ ಶಿಷ್ಯರನ್ನು ಕೂಡಿಸ್ಕೊಂಡು ಪಾಠಕ್ಕೆ ಕೂತಿದ್ರಂತೆ ಪಾಠಕ್ಕೆ ಕೂತಾಗ ಆಗ ದೀ ಆಗೆಲ್ಲ ದೀಪ ಅಲ್ಲ ದೀಪ ದೀಪ ಆರೋಯ್ತು ಅದು ಅದು ಆರೋ ದೀಪ ಶಾಂತ ಆದಮೇಲೆ ಕತ್ಲಲ್ಲ ಪುಸ್ತಕ ನೋಡಲಿಕ್ಕೆಲ್ಲ ಕತ್ಲಲ್ಲ ಆಗ ಆಚಾರ್ಯರು ಒಂದು ಘಟನೆ ಅಲ್ಲಿ ಏನು ನಡೀತು ಅಂದರೆ ಆಚಾರ್ಯರು ತಮ್ಮ ಅಂಗುಷ್ಠನಕ್ಕೆ ಕಾಲು ಉಗುರು ಕಾಲು ಕಾಲು ಉಗುರ ಮೇಲೆ ಬಟ್ಟೆ ಬಿದ್ದಿರತ್ತಲ್ಲ ಆ ಬಟ್ಟೆಯನ್ನು ಸರಿಸಿದಾಗ ಆ ಉಗುರಿನಿಂದ ಏನು ಕಾಂತಿ ಬಂತಲ್ಲ ಆ ಕಾಂತಿಯಲ್ಲೇ ಅವರು ಪಾಠವನ್ನು ಮುಂದುವರಿಸಿದ್ರು ಅಂಥೇಳಿ ಅದರಿಂದ ದೀಪ ಇಲ್ಲದೇ ಇದ್ರೂ ಇಲ್ಲ ಅವರ ದೇಹದಿಂದ ಹೊರ ಹೊಮ್ಮುವಂತಹ ಕಾಂತಿ ಏನಿದೆ ಆ ಕಾಂತಿ ಹೊರಗಿನ ಕತ್ತಲನ್ನು ಕೂಡ ನಾಶ ಮಾಡಿ ಆ ಪಾಠ ಮುಂದುವರಿಸಿದ್ರು ಆ ಕಾಂತಿಯಿಂದ ಹೊರಗಿನ ಕತ್ಲನ್ನು ಪಾಠ ನಾಶ ಮಾಡಿ ಮುಂದುವರಿಸಿದ್ರು ಪಾಠ ಅಂತೇಳಿ ಒಂದು ಘಟನೆ ಇದೆ ಅದರಿಂದ ಬಾಯಿ ಮಾತಿಗವರು ಹೊರಗಿನ ಕತ್ಲ ಪರಿಹಾರ ಮಾಡಿದಲ್ಲ ಹೊರಗಿನ ಕತ್ಲನ್ನು ಪರಿಹಾರ ಮಾಡಿ ಇನ್ನು ಹೊರಗಿನ ಒಳಗಿನ ಕತ್ಲನ್ನು ಪರಿಹಾರ ಮಾಡಿದಂಥ ವಿಷಯ ಗೊತ್ತೇ ಗೊತ್ತಿತ್ತು ನಮ್ಮದೇ ಅಲ್ಲ ಎಲ್ಲ ದೇವತೆಗಳದ್ದು ಎಲ್ಲರದ್ದು ಕೂಡ ಅದಕ್ಕೆ ಅವರು ಹೇಳಿದ್ದು ತ್ರೈಲೋಕ್ಯಾಚಾರ್ಯ ಯಾರೋ ಭೂಲೋಕಕ್ಕೆ ಆಚಾರ್ಯರೆಲ್ಲ ಇವರು ಈಗ ತಾನೇ ಆಗಸ್ ಆಗಮಿಸಿರುವಂತಹ ಶ್ರೀಗಳ ಅನುಜ್ಞೆಯನ್ನು ಪಡೆದು ಪ್ರವಚನವನ್ನು ಮುಂದುವರಿಸುತ್ತಿದ್ದೇನೆ ಆಚಾರ್ಯರು ಹೇಳ ತ್ರಿ ಪಂಡಿತಾಚಾರ್ಯರು ಹೇಳ್ತಾರೆ ತ್ರೈಲೋಕ್ಯಾಚಾರ್ಯ ನಮ್ಮ ಈ ಜಗ ಭೂ ಭೂಲೋಕದಲ್ಲಿರ್ತಕ್ಕಂಥ ಮನುಷ್ಯರಿಗಲ್ಲ ನೀವು ಗುರುಗಳು ಮೂರು ಎಲ್ಲ ದೇವತೆಗಳಿಗೂ ಎಲ್ಲರಿಗೂ ಗುರುಗಳಾಗಿದ್ದೀರಿ ನೀವು ಅಂತ ಅಂದರೆ ದೇವತೆಗಳ ದೇವತೆಗಳೇ ದೇವತೆಗಳ ಪ್ರಾ ದೇವತೆಗಳಿಗೆ ಹೋಗಿ ಭಗವಂತನ ಪ್ರಾರ್ಥನೆ ಮಾಡಿದಾಗ ತಾನೇ ಆಚಾರ್ಯರು ಬಂದಿದ್ದು ಅವರೇ ಹೋಗಿ ಪ್ರಾರ್ಥನೆ ಮಾಡಿದ್ದು ಲೋಕದಲ್ಲಿ ಈ ರೀತಿಯಾಗಿ ಸುಜ್ಞಾನ ಎಲ್ಲ ನಾಶ ಆಗ್ತಾ ಇದೆ ಅಂತ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ಅದನ್ನು ಕಾಪಾಡ್ಲಿಕ್ಕೆ ಬಂದವರು ಆದ್ರಿಂದ ಆಚಾರ್ಯರು ಅವ್ರು ಹೇಳ್ತಾರೆ ತ್ರೈಲೋಕ್ಯ ಆಚಾರ್ಯ ಪಾದೋ ತ್ರೈಲೋಕ್ಯ ಆಚಾರ್ಯ ತತ್ ಪಾದೋಜ್ವಲ ಜಲಜಲ ಸತ್ ಪಾಂಸವೋಸ್ವಾನ್ ಪುನಂತು ನಿಮ್ಮ 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 ಪಾದ ಕಮಲದಲ್ಲಿರ್ತಕ್ಕಂಥ ಧೂಳು ಆ ಧೂಳು ನಮ್ಮನ್ನು ಕಾಪಾಡಲಿ ಅಂತ ಅವರು ಮೊದಲು ತ್ರಿಕೋಂ ಪಂಡಿತಾಚಾರ್ಯ ಹೇಳ್ತಾರೆ ಆಚಾರ್ಯರ ಧೂಳು ನಮ್ಮನ್ನು ಕಾಪಾಡಲಿ ಅಂತ ಅಷ್ಟು ಭಕ್ತಿಯಿಂದ ಅಷ್ಟು ಪರವಶರಾಗಿ ಅವರು ಹೇಳ್ತಿದ್ದಾರೆ ನಿಮ್ಮ ಧೂಳು ನಮ್ಮನ್ನು ಕಾಪಾಡಲಿ ಅಂತ ಮುಂದೆ ಅವರು ಹೇಳ್ತಾರೆ ಅಸ್ಯಾವಿಷ್ ಕರ್ತುಕಾಮಂ ಕಲಿಮಲ ಗಲ್ ಕಲುಷೇ ಸ್ವಿಂಜನೆ ಜ್ಞಾನ ಮಾರ್ಗಂ ನೀವು ಬಂದದ್ದೇ ನಮಗೋಸ್ಕರ ನೀವು ಬಂದದ್ದೇ ನನಗೋಸ್ಕರ ಅಂತ ಹೇಳ್ತಾರೆ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ ನನ್ನಕೋಸ್ಕರನೇ ನೀವು ಬಂದು ತಿಳ್ಕೊಂಬಡದ ಆಚಾರ್ಯರಿಗೆ ಎಷ್ಟು ಭಕ್ ಎಷ್ಟು ಅವರಿಗೆ ಒಂದು ಅಥಾರಿಟಿ ಅವ್ರ ಮೇಲೆ ಆಚಾರ್ಯರ ಮೇಲೆ ಅವ್ರು ಹೇಳ್ತಾರೆ ನೀವು ಬಂದದ್ದೇ ನನಗೋಸ್ಕರ ಅಂತ ಅಸ್ಮಿಂ ಜನ ಕಲಿಮಲ ಕಲುಷೇ ಸ್ವಿಂಜನೆ ಜ್ಞಾನ ಮಾರ್ಗ ಈ ಕಲಿಕಾಲದ ಈ ಪ್ರಭಾವದಿಂದಾಗಿ ಕಲುಷಿತನಾದಂಥ ನನ್ನನ್ನು ಪಾವನೆ ಮಾಡಲಿಕ್ಕೇ ನೀವು ಅಲ್ಲಿಂದ ಬಂದಿದ್ದೀರಿ ಅಂತ ಹೇಳಿ ಕಲಿ ಅಸ್ಯಾವಿ ಕಲಿಮಲ ಕಲುಷೇಶ ಪಿಂಜನೆ ಜ್ಞಾನ ಮಾರ್ಗ ಮಂದ್ಯಮ್ ಚಂದ್ರೇಂದ್ರ ರುದ್ರ ದ್ಯುಮಣಿ ಪಣಿವಯೋ ರಿಹಾದ್ಯ ಅಂತಹ ಎಲ್ಲ ದೇವತೆಗಳಿಂದ ಒಂದೇರಾದಂಥ ನೀವು ನಮಗೋಸ್ಕರ ಬಂದು ಇಷ್ಟನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದೀರಿ ಅಂತ ಅಲ್ಲಿ ಈ ಕಲಿಕಾಲದ ಪ್ರಭಾವ ಎಷ್ಟಿರತ್ತೆ ಅಂತ ಒಂದು ಒಂದು ಮಾತಿದೆ ಆ ಆಚಾರ್ಯರ ಜೀವನದಲ್ಲೇ ನಡೆದಂಥ ಒಂದು ಘಟನೆ ಆಚಾರ್ಯರು ವೇದವ್ಯಾಸರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ವೇದ ಅಲ್ಲಿ ಹೇಳ್ತಾರಂತೆ ನಾರಾಯಣ ರೂಪಿ ಪರಮಾತ್ಮ ಹೇಳ್ತಾರಂತೆ ನೀನು ಹೋಗಿ ಈ ಗ್ರಂಥವನ್ನು ಬರಿ ಅಂತ ಹೇಳ್ತಾರಂತೆ ಹೋಗಿ ಆಚ ಭೂಲೋಕ ಜನರಿಗೆಲ್ಲರೂ ಕೂಡ ಜ್ಞಾನವನ್ನು ಪ್ರಸಾರ ಮಾಡು ಹೋಗಿ ಮಹಾಭಾಷೆಯನ್ನು ಬರಿಬೇಕು ಭಾಷೆಯನ್ನು ಬರಿಬೇಕು ನೀವು ಅಂತ ಹೇಳ್ತಾರಂತೆ ಆಗ ಆಚಾರ್ಯ ಹೇಳ್ತಾರಂತೆ ಎಂಟುನೂರು ವರ್ಷದ ಕೆಳಗಡೆ ಆಚಾರ್ಯ ಹೇಳಿದಂತಹ ಮಾತು ಈಗಲ್ಲ ಎಂಟುನೂರು ವರ್ಷಗಳ ಕೆಳಗಡೆ ಕಲಿಕಾಲಕಾಲಿತ ಗುಣೇಧರಾತಲೆ ಸುಜನೋ ನ ನೂನ ಮಧುನಾಸ್ತಿ ಯೋಗ್ಯಧೀ ಪರತತ್ವವರ್ಣ ನಮ ತಾವತೆ ನನು ಹವ್ಯದಾನಮಿವಿಂದ್ಯತೆತೇ ಶುನೆ ಆಚಾರ್ಯರೇ ಸ್ವಯಂ ಮಧ್ವಾಚಾರ್ಯರೇ ಹೇಳಿದಂಥ ಮಾತು ನಾರಾಯಣ ಹೇಳಿದಾಗ ನೀನು ಬರೀ ಗ್ರಂಥವನ್ನು ಬರೀ ಅಂತ ಹೇಳಿದಾಗ ಸ್ವಯಂ ಆಚಾರ್ಯ ಹೇಳಿದರು ನಾನು ಬರೆಯಲ್ಲ ಸ್ವಾಮಿ ಈ ಈ ಕಲಿಕಾಲದಲ್ಲಿ ಎಷ್ಟು ಜನರು ದುಷ್ಟರಾಗಿಬಿಟ್ಟಿದ್ದಾರೆ ಅಂದರೆ ಈ ಕಾಲದಲ್ಲಿ ಅವರಿಗೆ ಹೇಳೋದು ಸರಿಯಾಗೋದಿಲ್ಲ ಪರತತ್ವ ವರ್ಣ ನಮ್ಮ ಅಯೋಗ್ಯ ತಾವತ್ ಈ ಅಯೋಗ್ಯರಿಗೆ ಇಂತಹ ಜ್ಞಾನವನ್ನು ಕೊಡೋದು ಸರಿ ಆಗೋದಿಲ್ಲ ಅಷ್ಟು ಕಲಿಕಾಲದಿಂದಾಗಿ ಜನರು ಹಾಳಾಗ್ಬಿಟ್ಟಿದ್ದಾರೆ ಅಂತ ಆಚಾರ್ಯರು ಎಂಟ್ನೂರು ವರ್ಷ ಕೆಳಗೆ ಹೇಳಿ ಹೇಳಿದರು ಇನ್ನು ಈಗ ಈಗಿನ ಕಾಲದಲ್ಲಿ ಪರಿಸ್ಥಿತಿ ಹೇಗಿರ್ಬೋದು ಮುಂದೆ ಹೇಗಾಗ್ಬೋದು ನಾವು ಊಹಿಸ್ಬೋದು ಅಂತ ಹೇಳಿದರು ಆಚಾರ್ಯ ಅದಕ್ಕೆ ನಾರಾಯಣ ಹೇಳ್ತಾನೆ ಇಲ್ಲ ಇಲ್ಲ ಇವತ್ತಿಗೂ ಕೂಡ ಸುಜನೋ ನೂನ ಅವ್ರು ಕೂಡ ಹೇಳ್ತಾರೆ ವಿಮಲಾನ್ ಮಣಿ ನಿವ ಗುಣೋಜಿತ ನಿಮಾನ್ ದಯಾ ವಿಶೋಧಯ ವಿಶುದ್ಧ ಗೋಗಣೈಹಿ ಅಂತ ನಾರಾಯಣ ಹೇಳ್ತಾನೆ ಇಲ್ಲ ಇಲ್ಲ ಹಾಗೆ ಭಾವಿಸಬಾರ್ದು ನೀವು ಹೋಗಿ ಖಂಡಿತವಾಗಿ ಇವತ್ತಿಗೂ ಕೂಡ ಖಂಡಿತವಾಗಿಯೂ ಕೂಡ ಸಜ್ಜನರೆಲ್ಲರೂ ಕೂಡ ಕಲಿಕಾಲದಲ್ಲಿ ಇದ್ದೇ ಇದ್ದಾರೆ ಇವತ್ತಿಗೂ ಕೂಡ ಆದರೆ ಅವರೆಲ್ಲ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ದಾರ ಇಲ್ಲದ ಮಣಿಗಳ ಥರ ಆಗೋಗಿದೆ ಅಂತ ದಾರ ಇಲ್ಲದಂತಹ ಮಣಿಗಳು ಹೇಗೆ ಎಲ್ಲ ಕಡೆ ಪ್ರಸರಿಸಿ ಎಲ್ಲ ಕಡೆ ಹೋಗ್ಬಿಟ್ಟಿರ್ತೋ ಹಾಗೆ ಆಗೋಗಿದೆ ಅಂತಹ ಮಣಿಗಳನ್ನೆಲ್ಲರೂ ಕೂಡ ಸಜ್ಜನರಂತಿರ್ತಕ್ಕಂಥ ಮಣಿಗಳನ್ನೆಲ್ಲರೂ ಕೂಡ ನೀವು ಒಟ್ಟು ಮಾಡಿ ಒಂದು ದಾರವನ್ನು ಕಲ್ಪಿಸ್ಕೊಡ್ಬೇಕು ನೀವು ಅಂತ ನಾರಾಯಣನ ಆಜ್ಞೆಯನ್ನು ಪಡೆದು ಆಚಾರ್ಯರು ಬಂದು ಭಾಷವನ್ನು ರಚಿಸಿದ್ರಂತೆ ಅಸ್ಯ ಆದ್ದರಿಂದ ಅದನ್ನೇ ಅದಕ್ಕೆ ಹೇಳ್ತಾರೆ ನನ್ನಂಥ ಈ ಪಾಪಿಷ್ಟು ನನ್ನಂಥ ಕಲಿಮಲದಿಂದ ಕಲುಷಿತರಾದಂಥವ್ರಿಗೆ ನೀನು ಜ್ಞಾನ ಪ್ರಸಾರ ಮಾಡಲಿಕ್ಕೆ ಬಂದಿದ್ದೀರಾ ಅಂತ ನಿಮಗೆ ನಮಸ್ಕಾರಗಳು ಅಂತ ಹೇಳಿ ಹೇಳ್ತಿದ್ದಾರೆ ತ್ರಿಕೋಣ ಆಚಾರ್ಯ ಮತ್ತೆ ಹೇಳ್ತಾರೆ ಸಾಭ್ರೋಷ್ಣ ಭೀಶುಭ್ರ ಪ್ರಭಮ ಅಭಯನಭೋ ನಭೋ ಭೂರಿ ಭೂಭೃದ್ ವಿಭೂತಿ ಭ್ರಾಜಿಷ್ಣುರ್ ಭೂಭೂಣಂ ಭುವನಮಿ ವಿಭೋ ಭೇದಿ ಬಭ್ರೇ ಬಭೂವೇ ಅಂದರೆ ಆಚಾರ್ಯರ ಒಂದು ಅವರ ಸಾಮರ್ಥ್ಯ ಎಷ್ಟು ಅಂತ ಹೇಳಲಿಕ್ಕೆ ಹೇಳ್ತಿದ್ದಾರೆ ನಿಮ್ಮ ಭುರು ಭುರು ಅಂತಂದರೆ ಹುಬ್ಬು ಹುಬ್ಬು ಗಂಟಿನಿಂದಾಗಿಯೇ ಎಲ್ಲ ಲೋಕಗಳು ಲೋಕಗಳನ್ನು ಕೂಡ ಏರುಪೇರು ಮಾಡಿಬಿಡಲು ಸಮರ್ಥರು ನೀವು ಅಂತ ಎಲ್ಲ ಮೂರು ಲೋಕಗಳನ್ನು ಇಷ್ಟೀ ಅಂಡಪ್ರಭ ಎಲ್ಲ ಏನು ಲೋಕಗಳು ಅಂತ ಏನಿದೆ ಎಲ್ಲ ಲೋಕಗಳನ್ನು ಕೂಡ ನೀವು ನಿಮ್ಮ ಹುಬ್ಬಿನ ಒಂದು ವಿನ್ಯಾಸದಿಂದ ಹುಬ್ಬಿನ ಏರುಪೇರುಗಳಿಂದಾಗಿ ಇಡೀ ಪ್ರಪಂಚವನ್ನು ಇಡೀ ಅಂಡಪಿಂಡ ಬ್ರಹ್ಮಾಂಡವನ್ನು ಏರುಪೇರು ಮಾಡಲು ಸಮರ್ಥರು ನೀವು ಅಂತ ತ್ರಿಕೋನ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ ಇದರಿಂದ ಸ್ಫೂರ್ತಿ ಪಡೆದು ತಮ್ಮ ನಾರಾಯಣ ಪಂಡಿತಾಚಾರ್ಯ ಮಧ್ವೀಜದಲ್ಲಿ ಹೇಳ್ತಾರೆ ಕೃಷ್ಣ ಮತ್ತು ಮಲಮೇಶ ಶಿಕ್ಷೆ ಅಂತ ಅಂದ್ರೆ ಒಂದು ಘಟನೆ ಆಚಾರ್ಯರ ಜೀವನದಲ್ಲಿ ಒಂದು ಘಟನೆ ಆಗ ಆಚಾರ್ಯರ ದೇಹ ಸಾಮ ಆಚಾರ್ಯರ ದೇಹ ಸಾಮರ್ಥ್ಯವು ಕೂಡ ಸಾಮಾನ್ಯವಾದದ್ದಲ್ಲ ಅವ್ರದ್ದು ಅವ್ರ ಬಲ ಬಲಕ್ಕಾಗಿಯೇ ಪ್ರಸಿದ್ಧ ಮೂರು ಅವತಾರಗಳಲ್ಲಿಯೂ ಕೂಡ ನಮಗೆ ಒಂದು ದೇಹ ಆಗಲಿ ಒಂದು ಬಲ ಆ ಬಲ ಅಂತಂದ್ರೆ ನಮಗೆ ಬಲರೂಪಿ ಬಲ ಭೀಮ ಹೆಸರು ಬಲ ಅಂತಂದ್ರೆ ನಮಗೆ ನೆನಪು ಬರೋದು ಯಾರ್ಯಾರು ಹನುಮ ಭೀಮ ಅದೇ ಅದು ಅವರೇ ಅವರೇ ಅವತಾರಂಥದ್ದು ಆಚಾರ್ಯರೇ ಆಕೆ ಅವರು ಇದಾಗಿರ್ತಾರೆ ಆದ್ದರಿಂದ ಅವರ ಒಂದು ಆ ಕಾಲದಲ್ಲಿ ವರ್ಣನೆ ವರ್ಣನೆಗಳಿವೆ ಒಂದು ಸಾವಿರಾರು ಜನ ಬರ್ತಿದ್ರಂತೆ ಆಚಾರ್ಯರನ್ನು ನೋಡಲಿಕ್ಕೆ ಸಾವಿರಾರು ಜನ ಗುಂಪು ಸೇರ್ತಿತ್ತಂತೆ ಆದರೆ ಆ ಗುಂಪಿನಲ್ಲಿಯೂ ಕೂಡ ಒಂದು ಸೆವೆನ್ ಫುಟ್ ಮ್ಯಾನ್ ಆಚಾರ್ಯರು ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದ್ರು ಅಂತಂದ್ರೆ ದೂರದಿಂದ ನೋಡಿದವರಿಗೂ ಕೂಡ ಆಚಾರ ಕಾಣ್ತಾ ಇದ್ರು ಎಲ್ಲೋ ಗುಂಪಿನಲ್ಲಿ ಸೇರೋದು ಆದರೆ ಯಾಕೆಂದ್ರೆ ಸಾಕ್ಷಾತ್ ಹನುಮನೆ ಬಂದಾಗ ಸಾಕ್ಷಾತ್ ಭೀಮನೆ ನಡಿಬೇಕಾದ್ರೆ ಯಾರು ಅವರನ್ನು ಸುತ್ತ ಸುತ್ತುವರಿಸಿ ಇದು ಮಾಡಿಬಿಡ್ಬಾರ್ದು ಅದರಿಂದ ಅವರ ಅವರ ಬಲದ ಬಗ್ಗೆ ಎಷ್ಟೋ ಕಥೆಗಳಿವೆ ಮದುವೆಲ್ಲ ಎಷ್ಟೋ ಕಥೆಗಳು ಅವರ ಒಂದು ಫಿಸಿಕಲ್ ಬಲದ ಬಗ್ಗೆ ತುಂಬ ಅವರು ಒತ್ತು ಕೊಟ್ಟಿದ್ದಾರೆ ಅವರು ಅದರಿಂದ ಆಚಾರ್ಯರು ಕೂಡ ಯಾವತ್ತೂ ಕೂಡ ದೇಹದಾರಢ್ಯದ ಬಗ್ಗೆ ತುಂಬ ಒತ್ತು ಕೊಟ್ಟವರು ಆಚಾರ್ಯರು ಕೂಡ ಎಲ್ಲ ಶಿಷ್ಯಂದ್ರೆಲ್ಲರೂ ಕೂಡ ಶಿಷ್ಯಂದ್ರಿಗೆಲ್ಲರಿಗೂ ಕೂಡ ಅವರು ದೇಹ ದೇಹ ಕಬ ಆಟಗಳನ್ನು ಇದ್ದರಂತೆ ಅವರು ಎಲ್ಲರೂ ಕೂಡ ಅದರಿಂದ ಯಾಕೆ ಅಂತಂದರೆ ಹಿಂದಿನ ಆಚಾರ್ಯ ಬರೋಕ್ಕಿಂತ ಮುಂಚೆ ಹಿಂದೆಯೆಲ್ಲೂ ಕೂಡ ಏನಾಗಿತ್ತು ಅಂತಂದರೆ ಸನ್ಯಾಸಿಗಳೆಲ್ಲ ಇದ್ದರೂ ಕೂಡ ಅವರ ಆ ಬೌದ್ಧರದ್ದಾಗಲಿ ಅಥವಾ ಪರಂಪ್ ಪರ ಪರಕೀಯರ ದಾಳಿಗಳಿಂದಾಗಿ ಅವರ ಅವ್ರವರು ದೇಹದಿಂದಾಗಿ ಏನು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅವರಿಂದ ಹೊಡೆತ ತಿಂದು ಎಲ್ಲರೂ ಕೂಡ ಓಡಿ ಹೋಗಿದ್ರು ಹಿಂದಿನ ಸನ್ಯಾಸಿಗಳೆಲ್ಲರೂ ಕೂಡ ವೈಷ್ಣವರು ಅದರಿಂದ ಆಚಾರ್ಯರು ಮೊದಲು ಮಾಡಿದಂಥ ಕೆಲಸ ಏನು ಅಂತಂದರೆ ಎರಡೂ ಮುಖ್ಯ ಒಂದು ಆ ದೇ ಒಂದು ನಮ್ಮ ಮನಸ್ಸಿನ ನಮ್ಮ ಸಿದ್ಧಾಂತ ಎಷ್ಟು ಮುಖ್ಯನೋ ಬೇರೆಯವರ ಪ್ರಭಾವದಿಂದಾಗಿ ಅವರಿಂದ ಪ್ರಭಾವಿತರಾಗಿ ನಾವು ಓಡಿ ಹೋಗಬಾರ್ದು ಅಂತಂದರೆ ದೇಹ ಸೌಷ್ಠವನೂ ಅಷ್ಟೇ ಮುಖ್ಯ ಅಂತ ತಿಳಿಸಿಕೊಟ್ಟು ತಮ್ಮ ಶಿಷ್ಯಂದ್ರಿಗೆ ಎಲ್ಲ ಕಡೆ ತುಂಬ ಕಥೆಗಳಿದೆ ಮದ್ವೇಜದಲ್ಲಿ ಶಿಷ್ಯಂದ್ರಿಗೆ ಅವರು ಆಟಗಳನ್ನು ಹೇಳಿಸ್ಕೊಡ್ತಾ ಇದ್ದದ್ದು ಮತ್ತು ಶಿಷ್ಯ ಕಳ್ಳ ಕಳ್ಳರ್ ಕೋಳರ್ ಬ ಕಳ್ಳರು ಶಿಷ್ಯರಿಂದಾಗಿ ಅವರ ಮೇಲೆ ಅವರು ದಾಳಿ ಮಾಡಿಸಿದ್ದು ಶಿಷ್ಯರೇ ಆಚ ಆಚಾರ ಶಿಷ್ಯರೇ ಕಳ್ಳರನ್ನು ಓಡಿಸಿದ್ರು ಅಂತ ಕಥೆಗಳಿವೆ ಅದರಿಂದಾಗಿ ಅಂತಹ ಕಥೆಗಳೆಲ್ಲೂ ಕೂಡ ನಾವು ಕೇಳ್ತೇವೆ ಅವರು ಎಲ್ಲ ಕೇವಲ ದೇಹ ದೇಹಸೌಷ್ಟವವಲ್ಲ ಒಬ್ಬರು ಯಾರೋ ಪಾಶ್ಚಾತ್ಯ ವಿದ್ವಾಂಸರು ಅಮೇರಿಕಾದ ವಿದ್ವಾಂಸರು ಹೇಳ್ತಾರೆ ಆಚಾರ್ಯರ ಜೀವನ ಚರಿತ್ರೆ ಬಗ್ಗೆ ಯಾರೋ ಅಮೇರಿಕಾ ಅವ್ರು ಯಾರು ನಮ್ಮ ಮದುವರೆಲ್ಲ ಇಂಡಿಯಾದ ಅಮೇರಿಕಾದವ್ರು ಯಾರೋ ಅವ್ರು ಹೇಳ್ತಾರೆ ಇಂಗ್ಲೀಷಲ್ಲಿ ಹಿ ವಾಸ್ ಎ ಮೌಂಟನಿಯರ್ ಹಿ ವಾಸ್ ಎ ಮ್ಯೂಸಿಷಿಯನ್ ಹಿ ವಾಸ್ ಎ ವ್ರೆಸ್ಲರ್ ಅಂತ ಅವ್ರು ಹೇಳ್ತಾರೆ ಆಚಾರ್ಯರ ಬಗ್ಗೆ ಅವ್ರು ಹೇಳ್ತಾ ಅವ್ರು ಕೇವಲ ಒಬ್ಬ ಸೇಜ್ ಅಷ್ಟೇ ಅಲ್ಲ ಒಬ್ಬ ಇಂಡಿಯಾದಿಂದ ಇಂಡಿಯಾದಲ್ಲಿ ಯಾರೋ ಹದಿಮೂರನೇ ಶತಮಾನ ತರ್ಟೀನ್ ಕಿ ಸೇಜ್ ಅವರೇನೋ ಇಷ್ಟು ಭಗವಂತನ ಬಗ್ಗೆ ಹೇಳಿ ಹೋದವ್ರು ಅಷ್ಟೇ ಅಲ್ಲ ಹಿ ವಾಸ್ ಎ ಮೌಂಟನಿಯರ್ ಅವರು ಪರ್ವತಾರೋಹಕರಾಗಿದ್ದರು ಅವರು ಅಂತ ಅವ್ರ ಆಚಾರ್ಯರ ಕಥೆಯಲ್ಲಿ ಬರುತ್ತೆ ಬದರಿ ಬದರಿಲಿಂದ ಅದು ಚಿಕ್ಕ ಬದರಿಯಿಂದ ನಾರ ದೊಡ್ಡ ಬದರಿಗೆ ವೇದವ್ಯಾಸ ಇರ್ತಕ್ಕಂಥ ಬದರಿಗೆ ಹೋಗಿದ್ದು ಹೇಗೆ ಮತ್ತೆ ಒಂದೊಂದು ಪರ್ವತಗಳನ್ನು ಹಾರಿ ಹಾರಿಯೇ ಅವರು ಒಂದು ಅದರಿಂದಾಗಿ ಅವ್ರು ಹೇಳ್ತಾರೆ ಹಿ ವಾಸ್ ಎ ಮೌಂಟನಿಯರ್ ಪರ್ವತ ಪರ್ವತಾರೋಹಕರಾಗಿದ್ದರು ಅವರು ಹಿ ವಾಸ್ ಎ ಮ್ಯೂಸಿಷಿಯನ್ ಇದ್ರ ಬಗ್ಗೆ ಇದ್ರ ಬಗ್ಗೆ ಅಂತ ಹೇಳಬೇಕು ಆಚಾರ್ಯರು ಒಂದು ಅವರ ಒಂದು ಸಂಗೀತ ಪ್ರಿಯತೆ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ ಯಾಕೆ ಅಂತಂದ್ರೆ ಅವರ ಆಚಾರ್ಯ ಎಷ್ಟು ಪ್ರಖ್ಯಾತರಾಗಿದ್ದರು ಅಂತಂದರೆ ಸಂಗೀತದ ವಿಷಯದಲ್ಲಿ ಹೋಗಿ ಅವರು ಪ್ರವಚನ ಮಾಡಿದಾಗ ಎಷ್ಟೋ ಕಡೆ ಜನರು ಕೇಳ್ತಿದ್ರಂತೆ ಆಚಾರ್ಯರು ಒಂದು ಎರಡು ಹಾಡಾಡಿ ಒಂದು ಎರಡು ಹಾಡಾಡಿ ಅಂತ ಕೇಳ್ತಿದ್ರಂತೆ ಅಷ್ಟು ಒಂದು ಹನುಮಂತನ ಹನುಮಂತನ ಅವತಾರದಲ್ಲೂ ಕೇಳ್ತೇವೆ ಆ ಗಾನಪ್ರಿಯತ ಬಗ್ಗೆ ಮತ್ತು ಈ ಅವತಾರದಲ್ಲನಕೂ ಸಂಗೀ ಕರ್ನಾಟಕ ಸಂಗೀತದ ಒಂದು ಪ್ರವರ್ತಕರವರು ಅಂತಹ ಅಂಥ ಖ್ಯಾತಿಗೆ ಭಾಜನ ಇವತ್ತಿ ಇವತ್ತಿನ ದಿನನಕೂ ಕರ್ನಾಟಕ ಸಂಗೀತ ವಿಶ್ವಪ್ರಸಿದ್ಧ ಅಂತಹ ಕರ್ನಾಟಕ ಸಂಗೀತವನ್ನು ಹುಟ್ಟುಹಾಕಿದವರೇ ಆಚಾರ್ಯರು ಅಂತ ಹೇಳ್ತಾರೆ ಅವರ ಎಷ್ಟೋ ವಿಷಯ ಬರೀ ಕರ್ನಾಟಕ ಸಂಗೀತವನ್ನು ಅಷ್ಟೇ ಇನ್ನೂ ಬಹುಮುಖತ್ವ ಆಚಾರ್ಯರದ್ದು ಕೇವಲ ಒಬ್ಬ ಸನ್ಯಾಸಿಯಾಗಿ ಇದನ್ನು ಪ್ರಸಾರ ಮಾಡಿ ಹೋಗಿಬಿಟ್ಟಿದ್ದಷ್ಟೇ ಇನ್ನೂ ಅನೇಕ 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 ಫೀಲ್ಡ್ಗಳಲ್ಲಿ ಅವರಿಗೆ ಪ್ರವೇಶ ಇತ್ತು ಆದ್ದರಿಂದ ಮ್ಯೂಸಿಷನ್ ಹಿ ವಾಸ್ ಎ ಮ್ಯೂಸಿಷಿಯನ್ ಮ್ಯೂಸಿಕಲ್ಲಿ ಅಷ್ಟು ಅವರಿಗೆ ಇದಿತ್ತು ಕರ್ನಾಟಕ ಸಂಗೀತ ಕರ್ನಾಟಕ ಸಂಗೀತ ಅವರಿಗೆಲ್ಲ ಕರ್ನಾಟಕ ಸಂಗೀತವನ್ನೇ ಸೃಷ್ಟಿ ಮಾಡಿದವರು ಅವರು ಅಂತಂದರೆ ಎಷ್ಟು ಅವರಿಗೆ ಸಂಗೀತ ಪಾಂಡಿತ್ಯ ಅವರಿಗೆ ಗೊತ್ತಿರಬೇಡ ಹಿ ವಾಸ್ ಎ ರೆಸ್ಲರ್ ಅಂತ ಅದೇ ರೆಸ್ಲಿಂಗ್ ಅವರಿಗೆ ಅಂತ ಅಷ್ಟು ಹೇಳ್ತಾರೆ ಇದ್ರ ಬಗ್ಗೆ ಆದ್ರಿಂದ ಈ ಬಹುಮುಖತ್ವದ ಬಗ್ಗೆ ಕೇವಲ ಸನ್ಯಾಸಿ ಯಾರೋ ಒಬ್ಬ ಸನ್ಯಾಸಿ ಅಲ್ಲದೆ ಇಷ್ಟು ಬಹುಮುಖ ಪ್ರತಿಭೆ ಬಗ್ಗೆ ಇನ್ನೂ ತುಂಬ ಇದೆ ಅವರು ಪ್ರತಿಭೆನ ಹೇಳ್ತಾ ಹೋದರೆ ಇನ್ನೂ ಎಷ್ಟು ಬೇರೆ 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 ಫೀಲ್ಡ್ಗಳಲ್ಲಿ ಆಚಾರ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ ಇನ್ನು ಮತ್ತೆ ಆರ್ಕಿಟೆಕ್ಟ್ ಬಗ್ಗೆ ಹೇಳಿದ್ದಾರೆ ಆಚಾರ್ಯರು ಮತ್ತು ಅದೇ ಪ್ರತಿಮೆ ಹೇಗಿರಬೇಕು ಪ್ರತಿಮಾ ಲಕ್ಷಣ ಹೇಗಿರಬೇಕು ಅಂತ ಹೇಳಿ ನಾವು ಕೇಳ್ತೇವೆ ಗ್ರೀಕ್ ಗ್ರೀ ಅಲ್ಲಿ ಗ್ರೀಕಲ್ಲಿ ಇಷ್ಟು ಫೇಮಸ್ ಆರ್ಕಿಟೆಕ್ಚರ್ ಅಂತ ಆ ರೀತಿಯಾಗಿ ಆಚಾರ್ಯರು ಅದೆಲ್ಲ ಅಲ್ಲದೆ ಒಂದು ಪ್ರತಿಮಾ ಲಕ್ಷಣಗಳನ್ನು ಹೇಳ್ತಾರೆ ಆಚಾರ್ಯರು ಒಂದು ಪ್ರತಿಮೆ ಅಂತ ಆದರೆ ಎಷ್ಟು ಸು ಎಷ್ಟು ಸುಂದರವಂತ ಪ್ರತಿಮೆಯನ್ನು ಮಾಡೋದು ಹೇಗೆ ಅಂತ ಮೂ ಆಚಾರ್ಯರು ಸ್ವಯಂ ತಮ್ಮ ದೇಹದಲ್ಲಿ ಮೂವತ್ತೆರಡು ಲಕ್ಷಣಗಳಿದ್ವು ಅಂತಂದರೆ ಲಕ್ಷ ಶಾಸ್ತ್ರದಲ್ಲಿ ಲಕ್ಷಣಗಳನ್ನು ಹೇಳ್ತಾ ಬರ್ತಾರೆ ಒಂದು ಸುಂದರ ಸೌಂದರ್ಯ ಅಂದರೆ ಏನು ಅಂಥೇಳಿ ಲಕ್ಷಣಗಳನ್ನು ಹೇಳ್ತಾ ಬರ್ತಾರೆ ಆ ಲಕ್ಷಣಗಳು ಮೂವತ್ತೆರಡು ಲಕ್ಷಣಗಳಿವೆ ದೇಹದ ಲಕ್ಷಣಗಳು ಕಣ್ಣು ದೊಡ್ಡದಾಗಿರಬೇಕು ಕಿವಿ ಆಜಾನುಬಾಹುಗಳಾಗಿರಬೇಕು ಆಜಾನುಬಾಹು ಅಂತಂದರೆ ಜಾನು ಅಂದರೆ ಕೈ ಬಾಹು ಜಾನುತನಕ್ಕೆ ಮೊಣಕಾಲಿನ ತನಕ ಹೋಗಬೇಕು ಹಾಗೆ ಆಜಾನುಬಾಹುಗಳಾಗಿರಬೇಕು ಅಂತ ಆಚಾರ್ಯರು ಹಾಗೆ ಆಜಾನುಬಾಹುಗಳಾಗಿದ್ದರು ಅಂತ ಅವ್ರ ಬಗ್ಗೆ ಸ್ತೋತ್ರವನ್ನು ಮಾಡ್ತಾ ಹೇಳ್ತಾರೆ ಭುಜಗ ಭೋಗಾಭಮ ಉದ್ಯಮ್ಯ ಹೃದ್ಯಂ ನಿಜ ಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಭುಜಗ ಭೋಗ ಭುಜಗ ಅಂತಂದರೆ ಹಾವು ಒಂದು ಭುಜಗ ಭೋಗ ಹಾವಿನ ದೇಹ ಒಂದು ಹೆಬ್ಬಾವಿನ ಹೆಬ್ಬಾವು ಹೇಗೆ ದಷ್ಟಪುಷ್ಟವಾಗಿ ಇರುತ್ತೋ ಹಾಗೆ ಹೆಬ್ಬಾವಿನಂತೆ ಅವರ ಒಂದೊಂದು ಕೈಗಳಿದ್ವು ಅವರ ಅಂತಹ ಆಜಾನುಭವಗಳಾಗಿದ್ದರು ಆಚಾರ್ಯರು ಅಂತ ಹೇಳಿ ಅವರ ಒಂದು ದೇಹ ದೇಹದಾರ್ಢ್ಯದ ಬಗ್ಗೆ ಕೂಡ ಅಷ್ಟೇ ಮಾತುಗಳಿವೆ ಈ ರೀತಿಯಾಗಿ ಎಲ್ಲ ಬಹುಮುಖ ಪ್ರತಿಭೆಯನ್ನು ತೋರಿಸಿದವರು ಆಚಾರ್ಯರು ಇದನ್ನೇ ತ್ರಿವಿಕ್ರಮ ಪಂಡಿತ ಆಚಾರ್ಯರು ಇನ್ನೊಂದು ಕಡೆ ಹೇಳ್ತಾರೆ ವಾಸ್ತುತಿಯನ್ನಲ್ಲದೆ ಇನ್ನೊಂದು ಕಡೆ ಹೇಳ್ತಾರೆ ಗಂಧರ್ವವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವರ್ಯೈರನುಗೀತಕ ಕೀರ್ತೆ ಕಲಾಶ್ಚೇಷಾ ಹೃದಯೇ ಗುರೋರ್ನಃ ಕರೋಲ್ಲ ಸತ್ ಕಂದುಕವದ್ ವಿಭಾಂತಿ ಅಂತ ಗಂಧರ್ವ ವಿದ್ಯಾ ಆಚಾರ್ಯರು ಗಂಧರ್ವ ವಿದ್ಯೆಯಲ್ಲಿ ನಿಪುಣರಾಗಿದ್ದರು ಅಂತ ಗಂಧರ್ವ ಗಂಧರ್ವರು ಅಂತಂದರೆ ನಮಗೆ ಗೊತ್ತು ಅವರು ಗಾನ ಮಾಡಲಿಕ್ಕೇನೆ ಗಾನ ಪ್ರಸಿದ್ಧರವರು ಅವ್ರ ಕೆಲಸನೇ ಗಾನ ಮಾಡೋದು ಅಂತಹ ಗಂಧರ್ವರು ಕೂಡ ಆಚಾರ್ಯರು ಗಾನ ಮಾಡ್ತಾ ಇದ್ರೆ ಬಂದು ಕೇಳ್ತಾ ಇದ್ರಂತೆ ಕಿವಿ ಕೊಟ್ಟು ಕೇಳ್ತಾ ಇದ್ರಂತೆ ಅಂತಹ ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಅಂತಹ ನಿಮ್ಮ ಕೈಯಲ್ಲಿ ಬರೇ ಗಂಧರ್ವಿದ್ಯ ಒಂದೇಲ್ಲ ಕಲಾಷ್ಟ ಶೇಷ ತಿರುಕುನ ಪಂಡಿತಾಚಾರ್ಯ ಇದ್ದಾರೆ ಇನ್ನು ಬೇರೆ ಎಲ್ಲ ಕಲೆಗಳು ಕೂಡ ಇಷ್ಟೊತ್ತು ಹೇಳಿದ್ನಲ್ಲ ಕೇವಲ ಒಂದು ಕಲೆ ಅಷ್ಟೇ ಅಲ್ಲ ಬೇರೆ ಎಲ್ಲ ಎಲ್ಲ ಕಲೆಗಳು ಆದ್ರಿಂದ ಆಚಾರ್ಯರು ಏನು ಅಂತಂದರೆ ಕೇವಲ ಯಾವುದೋ ಒಂದು ಆಚಾರ್ಯರೇ ಸ್ವಯಂ ಆಗಿ ಹೇಳಿದ್ದಾರೆ ಏನಂತಂದರೆ ತಸ್ಮಾತ್ ಸರ್ವತ್ರ ಜಿಜ್ಞಾಸೆತ್ ಅಂತ ಆಚಾರ್ಯ ಹೇಳ್ತಾರೆ ಒಂದು ಕಡೆ ಆಚಾರ್ಯರದೇ ಮಾತಿದು ಏನಂತಂದರೆ ಸರ್ವಜ್ಞತ್ವ ಇಲ್ಲದೆ ಅಂದರೆ ಎಲ್ಲ ಕಡೆ ಕಡೆ ಕೂಡ ಒಂದು ಆಸಕ್ತಿ ಇಲ್ಲದೆ ಎಲ್ಲ ವಿದ್ಯೆ ಅಂತಂದರೆ ಕೇವಲ ಯಾವುದೋ ಒಂದು ಒಂದು ವಿದ್ಯೆ ಅಲ್ಲ ಎಲ್ಲ ವಿದ್ಯೆ ಸೈನ್ಸ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಶಾಸ್ತ್ರ ಆಗಿರ್ಬೋದು ಎಲ್ಲ ವಿದ್ಯೆಗಳಲ್ಲೂ ಕೂಡ ಆಚಾರ್ಯ ಸ್ವಯಂ ಹೇಳಿದ್ದಾರೆ ಸರ್ವತ್ರ ಜಿಜ್ಞಾಸೆ ಐತೆ ಎಲ್ಲ ಕಡೆಯೂ ಕೂಡ ಜಿಜ್ಞಾಸ ಮಾಡಬೇಕು ಅಂತ ತಾವು ಅದನ್ನು ಆಚರಿಸಿ ತೋರಿಸಿದ್ದಲ್ಲದೆ ನಮಗೂ ಕೂಡ ಹೇಳ್ತಾ ಇದ್ದಾರೆ ಪ್ರಪಂಚದ ಏನೇನು ವಿದ್ಯೆಗಳಿದೆ ಎಲ್ಲ ಕಡೆಯೂ ಕೂಡ ಜಿಜ್ಞಾಸೆಯನ್ನು ಮಾಡಲೇಬೇಕು ಅಂತ ಹೇಳ್ತಾರೆ ಅಂತಹ ಆಚಾರ್ಯ ಬಗ್ಗೆ ತ್ರಿಕೋರ್ಪಠಿತ ಆಚಾರ್ಯ ಹೇಳ್ತಾ ಇದ್ದಾರೆ ಕಲಾಶ ಶೇಷಾಹ ಹೃದಯ ಗುರುರ್ನಃ ಆಚಾರ್ಯರಲ್ಲಿ ಈ ಎಲ್ಲ ಕಲೆಗಳು ಕೂಡ ಎಷ್ಟು ಭಾಸಮಾನ ಆಗ್ತಾಯಿದ್ದು ಎಷ್ಟು ಎದ್ದು ಎದ್ದು ತೋರ್ತಾ ಇದೆ ಅಂತಂದರೆ ಅವರ ವಿಷಯದಲ್ಲಿ ಕರೋಲ್ಲ ಕಂದುಕ ಬದ್ವಿ ಭಾಂತಿ ಕೈಯಲ್ಲಿ ಒಂದು ಕಂದುಕ ಇಟ್ಟರೆ ಕೈಯಲ್ಲಿ ಒಂದು ದೊಡ್ಡ ಚೆಂಡನ್ನು ತಂದಿಟ್ಟರೆ ಅದು ಎಲ್ಲಿದೆ ಏನು ಇದೇನಾ ಇಲ್ಲ ಹೀಗೆ ಹುಡುಕೋ ಅವಶ್ಯಕತೆ ಇಲ್ಲ ನಮಗೆ ಕೈಯಲ್ಲಿಟ್ಟರೆ ಎಷ್ಟು ಸ್ಪಷ್ಟವಾಗಿ ಒಂದು ಕೈಯಲ್ಲಿ ಚೆಂಡು ನಮಗೆ ಕಾಣುತ್ತೋ ಅಷ್ಟು ಸ್ಪಷ್ಟವಾಗಿ ಆಚಾರ್ಯರದಲ್ಲಿ ಆಚಾರ್ಯರ ಹೃದಯದಲ್ಲಿ ಎಲ್ಲ ವಿದ್ಯೆಗಳು ಎಲ್ಲ ವಿದ್ಯೆಗಳು ಕೂಡ ಕಾಣ್ತಾ ಇವೆ ಅಂತ ಹೇಳಿ ತ್ರಿಕೋಣಪಣಿತ್ ಆಚಾರ್ಯರು ಸ್ತೋತ್ರ ಮಾಡಿದ್ದಾರೆ ಅಂತಹ ಆಚಾರ್ಯರ ಪರಂಪರೆಯಲ್ಲಿ ಬಂದಂತಹ ನಾವೇ ಧನ್ಯರು ಅಂತ ಹೇಳ್ತಾ ಈ ಈ ಈ ಪ್ರವಚನ ಈ ಪ್ರವಚನ ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಕೊಟ್ಟಂತಹ ಶ್ರೀ ಬನಂಜೆ ಗೋವಿಂದಾಚಾರ್ಯರಿಗೂ ಕೂಡ ನಾನು ನಮನಗಳನ್ನು ಅರ್ಪಿಸುತ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ನನ್ನ ಮಾತುಲರಾದಂತಹ ಶ್ರೀ ಪರಿಮಳಾಚಾರ್ಯರಿಗೆ ನಾನು ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರಗಳನ್ನು ಅರ್ಪಿಸುತ್ತಿದ್ದೇನೆ ಮತ್ತು ಇಲ್ಲಿ ಆಸೀನರಾದಂತಹ ಪಲಿಮಾರ ಮಠಾಧೀಶರಿಗೆ ನನ್ನ ಅನಂತಾನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಹರೇ ಶ್ರೀನಿವಾಸ ಪೇಜಾವರ ಮಠದ ಪೀಠಾಧಿಪತಿಗಳ ಬಳಿ ಸುಧಾ ವ್ಯಾಸಂಗವನ್ನು ಸುಧಾ ವ್ಯಾಸಂಗವನ್ನು ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿ ಚಿರಂಜೀವಿ ಸುಧನ್ವ ಶ್ರೀಮತಿ ಪಂಕಜ ಸುಯಮೇಂದ್ರ ಹಾಗೂ ಶ್ರೀ ಸುವಮೇಂದ್ರ ಮಂತ್ರಾಲಯದ ನಿವಾಸಿಗಳಾದಂತಹ ಅವರು ಅವರ ದ್ವಿತೀಯ ಪುತ್ರ ಚಿರಂಜೀವಿ ಸುಧನ್ವ ನಿನ್ನೆಯೂ ಒಂದು ಹತ್ತು ನಿಮಿಷ ಮಾತಾಡಿದ್ದ ಇವತ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಮಾತಾಡಲಿಕ್ಕೆ ಅವನಿಗೆ ಅವಕಾಶ ಕೊಟ್ಟಿದ್ವಿ ನಾರಾಯಣ ಪಂಡಿತಾಚಾರ್ಯರು ವಿರಚಿಸಿಕೊಟ್ಟಂತಹ ಶ್ರೀ ವಾಯುಸ್ಥಿತಿಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟು ಈ ಒಂದು ಸಭೆಯಲ್ಲಿ ರಾಯರ ಮುಖ ರಾಯರಿಗೆ ತಮ್ಮ ಸೇವೆಯನ್ನು ವಾಕ್ಪುಸುಮ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಶ್ರೀ ಚಿ ಚಿರಂಜೀವಿ ಸುಧನ್ವನಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಪ್ರವಚನಕಾರರಾಗಿ ಪ್ರಾತಸ್ಮರಣೀಯರಾದಂತಹ ಫಲಿಮಾರು ಹಿರಿಯ ಶ್ರೀಪಾದಂಗಳಾದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಗುರುಕುಲವನ್ನು ಫಲಿಮಾರಿನಲ್ಲಿ ಸ್ಥಾಪಿಸಿದಂಥ ಹಿರಿಮೆ ಶ್ರೀ ಶ್ರೀ ವಿದ್ಯಾಮಾನ್ಯ ವಿದ್ಯಾಮಾನ್ಯ ತೀರ್ಥರು ಸ್ಥಾಪನೆ ಮಾಡಿದಂತಹ ಯೋಗದೀಪಿಕಾ ಗುರುಕುಲವನ್ನು ಇವತ್ತಿಗೂ ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿರ್ತಕ್ಕಂತಹವರು ಪರಮ ಪೂಜ್ಯ ಗುರುಗಳು ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಪ್ರಸ್ತುತ ಪೀಠಾಧಿಪತಿಗಳು ಶ್ರೀ ಫಲಿಮಾರು ಮಠ ಸುಮಾರು ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗಲೂ ಸಹ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಆ ವಿದ್ಯಾ ವಿದ್ಯಾರ್ಥಿಗಳ ತಂಡದಲ್ಲಿ ಒಬ್ಬನಾದಂತಹ ಶ್ರೀ ಸ್ಕಂದಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಶ್ರೀ ಸ್ಕಂದಕುಮಾರ್ ಅವರು ಇವತ್ತಿನ ಎರಡನೇ ಪ್ರವಚನಕಾರರಾಗಿ ರಾಘವೇಂದ್ರ ವಿಜಯದ ಬಗ್ಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರವಚನವನ್ನು ನೀಡಬೇಕು ಅಂತ ಉಭಯ ಸಮಿತಿ